ನಮಸ್ಕಾರ ವೀಕ್ಷಕರೇ. ಎತ್ತಿನ ಹೊಳೆಗೆ ಯಾಕಿಲ್ಲ ಯೋಜನೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಎತ್ತಿನ ಹೊಳೆ ಬಯನು ನದಿ ತಿರುವು ಯೋಜನೆ ಬಗ್ಗೆ ನಮ್ಮ ಜಿಲ್ಲೆಯ ಶಾಸಕರೇ ಇದರ ಬಗ್ಗೆ ತುಂಬಾ ಮೌನವಾಗಿದ್ದಾರೆ. ಇತ್ತೀಚಿನ ಬೆಳವಣಿಗೆ ಏನಂತ ಹೇಳಿದ್ರೆ, ನೇತ್ರಾವತಿ ರಕ್ಷಣೆ ಮಾಡಬೇಕು ಅಂತಂದ್ಬಿಟ್ಟು ಏನೋ ದೇವಸ್ಥಾನಗಳಲ್ಲಿ ದೇವರ ಮೊರೆ ಹೋಗುವಂತಹ ಕೆಲಸ ಕೂಡ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಈ ಕುರಿತಾಗಿ ಏನಿದು ಎತ್ತಿನ ಹೊಳೆ ಯೋಜನೆ, ಇದರಿಂದ ಯಾರಿಗೆ ಲಾಸ್, ಯಾರಿಗೆ ಲಾಭ, ಇದ್ರ ಬಗ್ಗೆ ಒಂದು ವರದಿ ಇದೆ, ಅದನ್ನು ನೋಡ್ಕೊಂಡು ಬರೋಣ. ನೇತ್ರಾವತಿ ನದಿ ತಿರುವು ಯೋಜನೆ ಅಲ್ಲ ಅಲ್ಲ, ಇದು ನೇತ್ರಾವತಿ ನದಿ ತಿರುವು ಯೋಜನೆ ಅಲ್ವೇ ಅಲ್ಲ, ಎತ್ತಿನ ಹೊಳೆ ಕುಡಿಯುವ ನೀರಿನ ಯೋಜನೆ. ವಿಷಯ ಅದೇ, ಮರುನಾಮಕರಣ ಮಾಡಿದ್ದಾರೆ. ಅವರು ಹೇಳ್ತಾರೆ, ನಾವು ನಂಬಬೇಕು. ಹಾಗಾದ್ರೆ ಏನಿದು ಯೋಜನೆ, ಆ ನೀರನ್ನು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ, ಈ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬರೋಣ. ಇಲ್ಲಿ ನೋಡಿ ಸ್ವಾಮಿ, ನಮ್ಮ ಕರ್ನಾಟಕದ ಸೋ ಕಾಲ್ಡ್ ಭಗೀರಥರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸರಬರಾಜು ಮಾಡಲು ಹೊರಟಿರುವ ಕುಡಿಯುವ ನೀರಿನ ಪೈಪ್ಗಳ ಸುತ್ತಳತೆ 10 ಫೀಟ್. ಇದು ಒಂದಲ್ಲ, ಇಂತಹ 4 ಲೈನ್ಗಳಲ್ಲಿ ಈ ಪೈಪ್ ಸಾಗುತ್ತಂತೆ. ನೀವೇ ಹೇಳಿ, ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕುಡಿಯುವ ನೀರನ್ನು ಹರಿಸ್ತಾ ಇದ್ದಾರಾ ಅಥವಾ ಇಡೀ ದಕ್ಷಿಣ ಭಾರತಕ್ಕೆ ನೀರನ್ನು ಹರಿಸ್ತಾರಂತ? ಏನಿದು ಅನ್ಯಾಯ! ಒಂದು ಜಿಲ್ಲೆಗೆ ಕುಡಿಯುವ ನೀರು ಸರಬರಾಜು ಮಾಡುವ ಉದ್ದೇಶ ಇದ್ರೆ ಇಷ್ಟು ಸುತ್ತಳತೆಯ ಪೈಪು ಸಾಕೆಂದಾದಲ್ಲಿ ಇವರುಗಳು ಆ ಆನೆಗಾತ್ರದ ಪೈಪ್ಗಳಿಂದ ಚಿಕ್ಕಬಳ್ಳಾಪುರದಂತಹ ಅದು ಇನ್ನೆಷ್ಟು ಜಿಲ್ಲೆಗಳಿಗೆ ನೀರು ಹರಿಸೋ ಯೋಜನೆ ಹಾಕ್ಕೊಂಡಿದ್ದಾರೆ. ಇಷ್ಟಕ್ಕೂ ಪಶ್ಚಿಮ ಭಾಗದಲ್ಲಿ ಇವರು ಹೇಳಿರುವಷ್ಟು ನೀರು ಇದೆಯೇ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಪ್ರಕಾರ ಪಶ್ಚಿಮ ಘಟ್ಟಗಳಲ್ಲಿ ವಾಡಿಕೆಯಲ್ಲಿ ಸುರಿಯುವ ಮಳೆಯ ಪ್ರಮಾಣ 3,539 ರಿಂದ 4,725 ಮಿಲಿಮೀಟರ್. ಅಂದ್ರೆ ಯೋಜನಾ ವ್ಯಾಪ್ತಿ ಪ್ರದೇಶದಲ್ಲಿ 9.55 TMC ನೀರು ಮಾತ್ರ ಸಂಗ್ರಹವಾಗಲಿದ್ದು, ಪೂರ್ವಕ್ಕೆ ಕೊಂಡೊಯ್ಯೋದಕ್ಕೆ ಕೇವಲ 0.85 TMC ನೀರು ಮಾತ್ರ ಲಭ್ಯವಿರುವುದಾಗಿ ಹೇಳಿದೆ. ಆದ್ರೆ ಕರ್ನಾಟಕ ನೀರಾವರಿ ನಿಗಮದ DPRನ ಪ್ರಕಾರ 6,280 ಮಿಲಿಮೀಟರ್ನಷ್ಟು ಮಳೆ ಇದ್ದು ಒಟ್ಟು 24 TMC ನೀರು ಸಂಗ್ರಹವಾಗಲಿದೆ ಅಂತ ಹೇಳ್ತಾ ಇದ್ದಾರೆ. ಅವಷ್ಟನ್ನು ಪೂರ್ವಕ್ಕೆ ತಿರುಗಿಸುವ ದೂರಾಲೋಚನೆ ಇದ್ದು ಸ್ಥಳೀಯ ಕೃಷಿಕರ ಬಳಕೆಗೆ ನೀರನ್ನು ಉಳಿಸದಿರೋ ಬಗ್ಗೆ ಪ್ರಸ್ತಾವನೆ ಮಾಡದೇ ಇರೋದು ದುರಾದೃಷ್ಟಕರ ಸಂಗತಿ. ಇದರಲ್ಲಿ ಯಾವುದು ಸತ್ಯ, ಯಾವುದು ಕಾಲ್ಪನಿಕ ಎಂಬುದನ್ನು ತನಿಖೆ ಮಾಡಿ ಮುಂದುವರಿಯಬೇಕಾದದ್ದು ನಮ್ಮ ಜನಪ್ರತಿನಿಧಿಗಳ ಆದ್ಯ ಕರ್ತವ್ಯ ಅಲ್ವಾ? ಸ್ವತಂತ್ರ ಭಾರತದ ಪ್ರಜೆಗಳಾಗಿ ನಮ್ಮಿಂದ ನಮಗಾಗಿ ನಾವೇ ಆರಿಸಿ ಕಳಿಸಿದ ಜನಪ್ರತಿನಿಧಿಗಳು ಒಬ್ಬ ಜನಸಾಮಾನ್ಯನ ಕಣ್ಣಿಗೆ ಕಾಣುವಂತೆ ಇಂತಹ ಪ್ರಮಾಣದಲ್ಲಿ ತಪ್ಪುಗಳನ್ನ ಮಾಡ್ತಾ ಇದ್ರೆ ಪ್ರತಿಭಟಿಸೋದು ಖಂಡಿತ ತಪ್ಪಲ್ಲ. ಈ ಪ್ರಾಜೆಕ್ಟ್ ಅನ್ನು ಕಾರ್ಯರೂಪಕ್ಕೆ ತರಲು ಇವರು ಹಾಳುಗೆಡುವಲು ನಿಂತಿರುವ ರಮ್ಯ ಮನೋಹರವಾದ ಜಾಗ ನೋಡಿ ಎಂಥದ್ದು ಅಂತ. ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಪಶ್ಚಿಮ ಘಟ್ಟಗಳು, ಅದೇ ರೀ ನಮ್ಮ ಶಿರಾಡಿ ಘಾಟ್ನ ತುತ್ತ ತುದಿಯ ಭಾಗ. ಇವರು ಹಾಳುಗೆಡುವಲು ತುದಿಗಾಲಲ್ಲಿ ನಿಂತಿರುವ ಅರಣ್ಯ ಭಾಗದ ಒಟ್ಟು ವಿಸ್ತೀರ್ಣ ಎಷ್ಟು ಗೊತ್ತಾ? 600 ಹೆಕ್ಟೇರ್ಗಳು. ಅಲ್ಲಿರುವ ನಾನಾ ವಿಧವಾದ ಜೀವಜಂತುಗಳು, ಪ್ರಾಣಿಗಳು, ಪಕ್ಷಿಗಳು, ಇವುಗಳ ಪಾಡು ಏನಾಗಬೇಕು ಸ್ವಲ್ಪ ಯೋಚಿಸಿ ನೋಡಿ. ಕೆಲಸ ಆರಂಭವಾಗಿ 1 ವರ್ಷಕ್ಕೆ ಸುಮಾರು ಪ್ರಮಾಣದ ಅರಣ್ಯ ನಾಶವಾಗಿರೋದನ್ನ ನಾವು ಮಂಗಳೂರಿನಿಂದ ಬೆಂಗಳೂರಿಗೆ ಪ್ರಯಾಣಿಸುವಾಗ ಸಕಲೇಶ್ಪುರದ ಆರಂಭದಲ್ಲೇ ಬಲಬದಿಗೆ ನಮ್ಮ ಗಮನಕ್ಕೆ ಬರುತ್ತೆ. ಇದರ ಪ್ರತಿಫಲದಿಂದಾನೇ ಈ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಳೆ ಪ್ರಮಾಣ ಕಡಿಮೆಯಾಗಿರೋದು ಅಕ್ಷರಶಃ ಸತ್ಯ. ಹೀಗೆಯೇ ಅರಣ್ಯ ನಾಶ ಮುಂದುವರಿದ್ರೆ ಬರುವ ದಿನಗಳಲ್ಲಿ ಕೋಲಾರ ಜಿಲ್ಲೆಯ ತರಹಾನೇ ನಮ್ಮ ಮಂಗಳೂರು ಜಿಲ್ಲೆನೂ ಬರಡು ಭೂಮಿಯಾಗೋದ್ರಲ್ಲಿ ಸಂಶಯನೇ ಇಲ್ಲ. ಜನಪ್ರತಿನಿಧಿಗಳೇ, ನಿಜವಾಗ್ಲೂ ನಿಮಗೆ ಅಂತಃಕರಣ ಇದ್ರೆ ನಮ್ಮ ರಾಜ್ಯದ ಬಗ್ಗೆ ಒಲವಿದೆ, ರಾಜ್ಯದ ಬಡ ರೈತರ ಬಗ್ಗೆ ಕಾಳಜಿ ಇದೆ ಅಂತಾದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅಣತಿ ದೂರದಲ್ಲಿರುವ ರಾಮನಗರ ಜಿಲ್ಲೆಯಿಂದ ಹರಿದು ಹೋಗುವ ಕಾವೇರಿ ನದಿಗೆ ಮೇಕೆದಾಟುವಿನಲ್ಲಿ ಒಂದು ಸಣ್ಣ ಮಟ್ಟದ ಡ್ಯಾಂ ನಿರ್ಮಾಣ ಮಾಡಿ ತಮಿಳುನಾಡಿಗೆ ಹರಿದು ಹೋಗುವ ನೀರಿನ ಕಾಲುಭಾಗ ನೀರನ್ನು ಶೇಖರಿಸಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯೇನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕುಡಿಯುವ ನೀರನ್ನು ಹರಿಸಬಹುದಲ್ವೇ? ಅದ್ಯಾಕೆ ಬರಬೇಕಿತ್ತೋ ಇಷ್ಟು ದೂರಕ್ಕೆ, ನೀವೇ ಯೋಚಿಸಿ.
ಪಕ್ಕದಲ್ಲಿ ಆನೆ ಹೋಗ್ತಾ ಇದ್ರು. ನಮ್ಮ ಜನಪ್ರತಿನಿಧಿಗಳು ಸಾವಿರಾರು ಕೋಟಿ ಹಣ ಖರ್ಚು ಮಾಡಿ ಬೆಟ್ಟ ಅಗೆದು ಅಷ್ಟು ದೂರದಿಂದ ಇಲಿ ಹಿಡಿಯೋಕೆ ಬಂದಿದಾರಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಬನ್ನಿ ಮಹಾಜನಗಳೇ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜೀವ ನದಿಗಳಾದ ನೇತ್ರಾವತಿ ಮತ್ತು ಕುಮಾರಧಾರ ನದಿಗಳ ಉಪನದಿಗಳಾದ ಎತ್ತಿನಹೊಳೆ, ಕೇರಿಹೊಳೆ, ಹೊಂಗದಹೊಳೆ ಹಾಗೂ ಇತರೆ ಹೊಳೆ ತೊರೆಗಳ ನೀರನ್ನು ಪೂರ್ವಕ್ಕೆ ತಿರುಗಿಸುವ ಯೋಜನೆಗಳನ್ನು ತಡೆಯೋಣ. ಬನ್ನಿ, ನಾವು ನೀವೆಲ್ಲ ಒಂದಾಗೋಣ. ಸೇವ್ ನೇತ್ರಾವತಿ, ಸೇವ್ ಅವರ್ 1000 ಕ್ರೋರ್ಸ್ ಆಫ್ ಟ್ಯಾಕ್ಸ್ ಅಮೌಂಟ್, ಸೇವ್ ಅವರ್ ವೆಸ್ಟರ್ನ್ ಗಾರ್ಡ್ಸ್. ಜೈ ಹಿಂದ್. ವೀಕ್ಷಕರೇ, ಈ ಒಂದು ವರದಿ ನೋಡಿದ ನಂತರ ನೇತ್ರಾವತಿ ಉಳಿಸುವ ಹೋರಾಟ ಎಲ್ಲಿವರೆಗೆ ಬಂದು ನಿಂತಿದೆ ಇದನ್ನು ನಾವು ತಿಳ್ಕೊಳ್ಳೋಣ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ದಿನಕರ್ ಶೆಟ್ಟಿ, ಅಡ್ವೊಕೇಟ್, ಅವರು ಸಂಚಾಲಕರು, ನೇತ್ರಾವತಿ ರಕ್ಷಣಾ ಹೋರಾಟದ ಸಂಚಾಲಕರು. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ಯೋಗೇಶ್ ಶೆಟ್ಟಿ ಜಪ್ಪು, ಇವರು ತುಳುನಾಡು ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರು. ಇವನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಇಬ್ಬರಿಗೂ ನಮಸ್ಕಾರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮೊದಲನಾಗಿ ದಿನಕರ್ ಅವರಿಗೆ ಕೇಳ್ತೀನಿ, ನೇತ್ರಾವತಿ ರಕ್ಷಣಾ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಿವರೆಗೆ ಹೋರಾಟ ಬಂದು ನಿಂತಿದೆ? ಇತ್ತೀಚೆಗಷ್ಟೇ ಅಲ್ಲ, ಇವತ್ತಷ್ಟೇ ಏನೋ ಪ್ರೆಸ್ ಮೀಟ್ ಕೂಡ ನಡೆಯಿತು, ಏನು ದೇವಸ್ಥಾನಗಳಲ್ಲಿ ದೇವರಿಗೆ ಮೊರೆ ಹೋಗುವಂತ. ಈ ಒಂದು ಸಂದರ್ಭ ತಗೊಂಡ್ರೆ ನೇತ್ರಾವತಿಯ ಹೋರಾಟ ಎಲ್ಲ ವಿಫಲವಾಗಿ ಕೊನೆಯದು ಏನು ಮುಳುಗ್ತಾ ಇರೋರಿಗೆ ಒಂದು ಹುಲ್ಕಡ್ಡಿನ ಆಶ್ರಯ ಅಂತ ಹೇಳೋ ಹಾಗೆ ಕೊನೆಯದಾಗಿ ನಾವು ದೇವರ ಮೊರೆ ಹೋಗಿದೀವ, ಈ ಒಂದು ಹುಲ್ಕಡ್ಡಿ ಆಶ್ರಯವನ್ನು ಪಡ್ಕೊಂಡಿದೀವ ಅಂತ ಅನಿಸ್ತದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ? ಇಲ್ಲ, ಇದು ಕೊನೆಯ ಅಸ್ತ್ರ ಅಂತೂ ಅಲ್ವೇ ಅಲ್ಲ. ಯಾಕೆ ಹೇಳಿದ್ರೆ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಸಂಘಟನೆ ಇರ್ಬೋದು, ನೇತ್ರಾವತಿ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು ಇರ್ಬೋದು, ಯಾವ ರೀತಿ ಹೋರಾಟಗಳನ್ನು ಮಾಡಿದ್ದಾರೆ, ಹೋರಾಟದ ಕೊನೆಯ ಭಾಗ ಯಾವುದು, ಅದನ್ನು ಕೂಡ ಎರಡು ಸಾರಿ ಮುಗಿಸಿ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಜನತೆ. ಈಗ ನ್ಯಾಯಾಲಯದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ತುಳುನಾಡು ಅಂತಕ್ಕಂಥದ್ದು ಇವತ್ತು ಕಾವೇರಿ ಇಶ್ಯೂ ತಮಗೆ ನೋಡ್ತಾ ಇದ್ದೀರಾ, ಜನಗಳು ಯಾವ ರೀತಿ ದೇವರಿಗೂ ಮೊರೆ ಇಡ್ತಾರೆ, ಅದರ ಜೊತೆಯಲ್ಲಿ ಹೋರಾಟನೂ ಮಾಡ್ತಾ ಇದ್ದಾರೆ. ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ. ಈ ದೃಷ್ಟಿಯಲ್ಲಿ ನಾವು ಈಗಾಗಲೇ ಏನು ಚೆನ್ನೈ ಪೀಠದಲ್ಲಿ ನಮ್ಮ ಕೇಸ್ ಇದ್ದದನ್ನು ಭಾಳ ಡಿಲೇ ಮಾಡಿದರು. ಒಂದು 3 ತಿಂಗಳ ಹಿಂದೆ ಜಜ್ಮೆಂಟ್ ಆಗಬೇಕಿತ್ತು, ಅದನ್ನು ಮಾಡದೇ ಇಲ್ಲದಿದ್ದರಿಂದ ಬಹಳ ವಿಳಂಬ ಆದದಕ್ಕೆ ನಾವು ಡೇಲಿ ಇದಕ್ಕೆ ಹಾಕಿದ್ದೆವು ಸುಪ್ರೀಂ ಕೋರ್ಟಿಗೆ. ಅಲ್ಲಿ ಇವತ್ತು ಈಗ ನಾಡಿದು 21 ತಾರೀಕಿಗೆ 3 ಅರ್ಜಿಗಳೇನಿದೆ ಅದರ ಪರವಾಗಿ ಬರ್ತಕ್ಕಂಥದ್ದು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪರವಾಗಿ ಪುರುಷೋತ್ತಮ ಚಿತ್ರಬಂಧ ನಮ್ಮ ಹೋರಾಟ ಸಮಿತಿಯಲ್ಲಿ ಇರ್ತಕ್ಕಂಥದ್ದು. ಯಾಕೆ ಹೇಳಿದರೆ ತುಳುನಾಡು ಅಂತ ಪರಶುರಾಮ ಷಷ್ಠಿ ಅಂತಕ್ಕಂಥದ್ದು ಬಹಳ ಒಂದು ದೈವಿಕ ನೆಲೆ ಇರ್ತಕ್ಕಂಥ ಒಂದು ಜಾಗ. ಈ ಜಿಲ್ಲೆಯ ಜನತೆಗೆ ಎಲ್ಲಿಗೂ ಅನ್ಯಾಯ ಆಗಬಾರ್ದು. ಈ ದೃಷ್ಟಿಯಲ್ಲಿ ಅದೆಂಟೋ ದೃಷ್ಟಾಂತಗಳು, ಇವತ್ತು ಕಟೀಲಿನ ಹವಾಮಾನ ಪ್ರಕರಣ ಇರ್ಬೋದು, ಇಡೀ ಜಿಲ್ಲೆಯ ಜನತೆ ಇಲ್ಲಿ ಎಲ್ಲರೂ ದೇವರಿಗೆ ಮೊರೆ ಇಟ್ಟರು. ಇವತ್ತು ಸೈಬರ್ ಕ್ರೈಮಲ್ಲಿ ಯಾವುದಾಗಲಿಲ್ಲ, ಇವತ್ತು ಅದನ್ನು ಜನತೆ ಮುಂದೆ ಇವತ್ತು ಪೊಲೀಸ್ ಇಲಾಖೆ ಇಟ್ಟು. ಈ ದೃಷ್ಟಿಯಲ್ಲಿ ನಮಗೆ ನಾವು ನಂಬಿ ಬಂದಿರತಕ್ಕಂಥದ್ದು ತುಳುನಾಡು ದೈವಗಳಿರ್ಬೋದು, ದೇವರುಗಳಿರ್ಬೋದು, ಈ ದೃಷ್ಟಿಯಲ್ಲಿ ಪವಿತ್ರ, ಅದು ಕೂಡ ಸರ್ವಧರ್ಮದಲ್ಲಿ ನಾವು ನಾಡಿದ್ದು 14 ತಾರೀಕಿಗೆ 8:00 ಕದ್ರಿ ದೇವಸ್ಥಾನದಿಂದ. ಯೋಗೇಶ್ ಅವರೇ, ನಿಮ್ಮ ಹೋರಾಟದ ವಿಫಲತೆ ಕೊನೆಗೆ ದೇವರಿಗೆ ಮೊರೆ ಹೋಗುವುದಕ್ಕೆ ನೀವೇ ಇಲ್ಲ ಈ ಬಗ್ಗೆ ನಾವು, ಯಾಕೆಂದ್ರೆ ದೇವರ ಮೊರೆ ಈ ಹಿಂದೆ ಕೂಡ ನಾವು ಹೋಗಿದ್ದೇವೆ. ನೀವು ನಿಮ್ಮ ಮೀಡಿಯಾದಲ್ಲಿ ಸಹ ಈ ಬಗ್ಗೆ ಪ್ರಸಾರ ಆಗಿತ್ತು. ನಾವು ಮಂಗಳದೇವಿ, ಅದೇ ರೀತಿ ಮಕ್ಕಾನ್ ಅಂತ ಉಂಟು ಅಲ್ಲಿ ಆರ್ ಟಿ ಓ ಹತ್ರ, ಅದೇ ಅಲ್ಲಿ ಒಂದು ಮಸೀದಿ, ಮತ್ತೆ ರಿಸರ್ವ್ ಚರ್ಚ್ ಅಲ್ಲಿ ಕೂಡ ಡಿಸ್ಪ್ಲೇ ಹಾಕಿ ಪ್ರಾರ್ಥನೆ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಅವರು ಫಾದರ್ ಅವರು ಮಾಡಿದ್ದಾರೆ. ಅದೇ ರೀತಿ ಕೊರಗತನೆ ಅಂತ ಒಂದು ನಂತೂರಲ್ಲಿ ಕೂಡ ಉಂಟು. ಅದೇ ರೀತಿಯಲ್ಲಿ ಕುತ್ತಾರಲ್ಲಿ ಕೊರಗಜ್ಜ ಅಂತ ಹೇಳ್ಕೊಂಡು ಅಲ್ಲಿ ಕೂಡ ನಾವು ಈ ಹಿಂದೆ ಕೂಡ ನಾವು ಪೂಜೆಯನ್ನು ಮಾಡಿದ್ದೇವೆ. ಹಾಗೆ ವೆಂಕಟರಮಣ ಟೆಂಪಲ್ ಅಲ್ಲಿ ಕೂಡ ನಾವು ಪೂಜೆ ಮಾಡಿಕೊಂಡು ಲಾಸ್ಟ್ ಟೈಮ್ 50,000 ಕರಪತ್ರಗಳನ್ನು ನಾವು ತುಳುನಾಡು ರಕ್ಷಣಾ ವೇದಿಕೆ ವತಿಯಿಂದ ಹಂಚಿದ್ದೇವೆ. ಅದೇ ರೀತಿಯಲ್ಲಿ ಹಲವಾರು ಸಂದರ್ಭದಲ್ಲಿ, ಯಾಕೆಂದರೆ ತುಳುನಾಡು ಎಂಬುದು ಎಂತ ಇದ್ರೆ ಸಹ ಒಂದು ನಮಗೆ ಸೆಂಟಿಮೆಂಟ್ಸ್. ಯಾಕೆಂದರೆ ನಾವು ಪ್ರತಿಯೊಂದು ಯಾವುದೇ ಒಂದು ಕೆಲಸ ಮಾಡುವಾಗ ಸಹ ದೇವರದ್ದು ಮೊರೆ ಹೋಗ್ತಾರೆ. ಒಬ್ಬ ಫಾರಿನ್ಗೆ ಹೋಗುದಾದ್ರೆ ಸಹ ಫಸ್ಟ್ ಅವರು ಅಲ್ಲಿ ಯಾರು ದೈವ ದೇವರ ಹತ್ರ ಮೊರೆ ಹೋಗ್ತಾರೆ. ಯಾಕೆಂದರೆ ಅವರ ಹತ್ರ ಅದರ ಅರ್ಥ ಅಂದರೆ ಫಾರಿನ್ಗೆ ಹೋಗುವಂಥದ್ದು ದೇವರು ಕಳಿಸ್ತಾರಂತಲ್ಲ, ಆ ಒಂದು ನಂಬಿಕೆ ಅವನೊಳಗೆ ಒಂದು ಒಂದು ಮೋರಲ್ ಸಪೋರ್ಟ್. ಈಗ ಸಾಗೆ ಇವತ್ತು ನಾಡ್ದು ನಾವು 14 ತಾರೀಕಂದು ದೇವರಿಗೆ ಮೊರೆ ಒಂದು ಕಾರ್ಯಕ್ರಮವನ್ನು, ಯಾಕೆಂದ್ರೆ ಇದು ಒಂದೇ ಅಂತಲ್ಲ, ಇದು ನನ್ನ ಪ್ರಕಾರ ಒಂದು 5-6 ಅಂತಾನೆ, 5th-6th ಅಂತ. ಯಾಕೆಂದ್ರೆ ಈ ಸಲ ಸಹ, ಯಾಕೆಂದ್ರೆ ಡೈಲಿ ಪೀಠಕ್ಕೆ ಹೋಗಿದೆ, ಆ ಸಂದರ್ಭದಲ್ಲಿ ಕೂಡ ದೇವರದೊಂದು ನಮಗೆ ಒಂದು ಶಕ್ತಿ ಇರಲಿ,
ಒಂದು ಮತ್ತೊಂದು ಮೆಸೇಜ್, ಯಾಕೆಂದ್ರೆ ನಮ್ಮ ವಿರೋಧಿಗಳಿಗೆ ಕೂಡ ಒಂದು ಮೆಸೇಜ್ ಹೋಗ್ಲಿ. ಯಾಕೆಂದ್ರೆ ಯಾರೇ ವಿರೋಧಿಗಳಾಗಿರ್ಬೋದು, ಇದರ ಯೋಜನೆಯಿಂದಾಗಿ ಲಾಭ ಪಡೆಯುವವರಾಗಿರ್ಬೋದು, ಅವರಿಗೆ ಕೂಡ ದೇವರು ಹೆದರಿಕೆ ಇರ್ತದೆ. ಯಾಕೆಂದ್ರೆ ಯಾರಿಗೆ ಒಂದು ಅವನಿಗೆ ಬದುಕಬೇಕಂತ ಆಸೆ ಇದ್ದವನಿಗೆ ದೇವರೊಂದು ಹೆದರಿಕೆ ಇರ್ತದೆ. ಸಂಕಟ ಬಂದ ವೆಂಕಟರಮಣ ಅವನಿಗೆ ಕೂಡ ಒಂದು ನೋವಾಗಿ ಆದ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ಅವನಿಗೆ ಒಂದು ಹುಷಾರಿಲ್ಲದ ಸಂದರ್ಭದಲ್ಲಿ ಆಗಿರ್ಬೋದು, ಯಾವ ಮಂತ್ರಿ ಆಗಲಿ ಯಾವ ಮುಖ್ಯಮಂತ್ರಿ ಆಗಲಿ ಅವನಿಗೆ ನೋವಿರ್ತದೆ. ಆಗ ನಾವು ದೇವರ ಮೊರೆ ಹೋದ ಕೂಡಲೇ ಅವನಿಗೆ ಹೆದರಿಕೆ ಆಗ್ತದೆ. ಅವನ ಹೆಂಡತಿ ಮಕ್ಕಳು ಇರ್ತಾರೆ, ಬೇಡಪ್ಪ ಅವರೆಲ್ಲ ದೇವರಲ್ಲಿ ಪೂಜೆ ಮಾಡ್ಲಿಕ್ಕೆ ಆಗ್ತದೆ. ಉಳಿಸ್ಕೋಬೇಕು ಅಂತಂದ್ಬಿಟ್ಟು ಎಲ್ಲಾ ಸುಮಾರು ತರದ ಹೋರಾಟಗಳೆಲ್ಲ ನಡೀತು ಕರಾವಳಿಯಲ್ಲಿ ಮಾತ್ರ. ಸೊ ಎಲ್ಲಾ ಕಡೆ ಯಾವ ಕಡೆಯಿಂದ ಕೂಡ ನನಗೆ ಅಂತ ಒಂದು ಬೆಂಬಲ ಸಿಕ್ಕಿಲ್ಲ. ಕಾಮಗಾರಿ ನೋಡ್ತಾ ಹೋದ್ರೆ ಬೆಳವಣಿಗೆ ಪಡ್ಕೊಳ್ತಾನೆ ಇದೆ. ಯಾಕೆಂದ್ರೆ ಹೇಗ ಪಡಿತಾ ಇದ್ದೀವಿ ನಾವು ಸೋತಿದ್ದೆ ಅಲ್ಲಿ ಆತ್ಮವಿಮರ್ಶೆ ಮಾಡ್ಕೋಬೇಕಾದ್ರೆ ಯಾಕೆ ನಮ್ಮ ಆ ಹೋರಾಟಗಳು ಫಲ ನೀಡ್ತಾ ಇಲ್ಲ, ಯಾಕೆ ವಿಫಲ ಆಗ್ತಾ ಇದೆ? ಯಾಕೆ ವಿಫಲ ಆಗ್ತಾ ಅಂದ್ರೆ ನೋಡಿ, ನಮ್ದು ಕರ್ನಾಟಕದ ಒಳಗಿನ ಇದು ಸಮಸ್ಯೆ, ಕಾವೇರಿ ಸಮಸ್ಯೆ ಆಗಿಲ್ಲ. ಕಾವೇರಿ ಮತ್ತೆ ತಮಿಳ್ನಾಡು ಮತ್ತೆ ಕರ್ನಾಟಕ ಎರಡು ಸ್ಟೇಟ್ ಮಧ್ಯೆ ಸಮಸ್ಯೆ. ಇಲ್ಲಿ ಅಂದ್ರೆ ಉಂಟಲ್ಲ ನಮ್ಮ ತುಳುನಾಡು ಮತ್ತೆ ಅಲ್ಲಿ ಚಿಕ್ಕಮಗಳೂರಪುರ ಅಂದ್ರೆ ಕರ್ನಾಟಕದ ಒಳಗಿನ ಸಮಸ್ಯೆ. ಇಲ್ಲಿ ಎಂತ ಆಗಿದ್ರೆ ಒಂದು ಸೈಡ್ ಅಲ್ಲಿ ನಾವಿದ್ದೇವೆ, ನಮ್ಮಲ್ಲಿ ಇರುವಂತದ್ದು 8 MLAs ಮತ್ತೆ ಕೆಲವರು ಜನ ಇರೋದು, ಅಲ್ಲದೆ ನಮ್ಮಲ್ಲಿ ಇರುವಂತ ಜನರ ಸಂಖ್ಯೆ ಕೂಡ ಕಂಪೇರಿಂಗ್ ಮಾಡಿದ್ರೆ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಹಾಸನ ಆಗಿರ್ಬೋದು, ಆ ಸೈಡ್ನವರ MLAs ಅವರ ಶಕ್ತಿ ಜಾಸ್ತಿ ಇದೆ. ಮತ್ತೊಂದು ಯಾಕೆಂದ್ರೆ ಅಲ್ಲಿ ಖುದ್ದಾಗಿ ಆ ಯೋಜನೆಯನ್ನು ಕಾರ್ಯ ರೂಪಕ್ಕೆ ತುದಿಗಾಲಲ್ಲಿ ನಿಂತಿರುವ ಮುಖ್ಯಮಂತ್ರಿಗಳಿದ್ದಾರೆ. ಇನ್ನೊಂದು ಸೈಡ್ ಅಲ್ಲಿ ನಮ್ಮದೇ ಜಿಲ್ಲೆಯಿಂದ ಆಯ್ಕೆಯಾದ 2 ಜನ ಮಾಜಿ ಮುಖ್ಯಮಂತ್ರಿಗಳು, ವೀರಪ್ಪ ಮೊಯ್ಲಿ ಆಗಿರ್ಬೋದು, ಡಿವಿ ಸದಾನಂದ ಗೌಡ ಆಗಿರ್ಬೋದು, ಅವರೆಲ್ಲ ಇದರ ಹಿಂದೆ ಇದ್ದಾರೆ. ನಮ್ಮ UT ಖಾದರ್ ಆಗಿರ್ಬೋದು, ಯಾರು ಹಲವಾರು ಪ್ರಭಾವಿ ನಾಯಕರು ಯೋಜನೆಯನ್ನು ಎತ್ತಿನ ಒಳಗೆ ಹೇಗಾದ್ರೂ ಮಾಡಿಯೇ ತೀರ್ತೇವೆ ಅಂತ ಒಂದು ಸೈಡ್ ಅಲ್ಲಿ ಇದ್ದಾರೆ. ಇನ್ನೊಂದು ಸೈಡ್ ಅಲ್ಲಿ ನಮ್ಮಂತ ಹೋರಾಟಗಾರ ಹಿಂದೆ ಸಾವಿರಾರು ಜನ ಕಾರ್ಯಕರ್ತರಿದ್ದಾರೆ, ನನಗೆ ಈ ತುಳುನಾಡಿನ ಜನರಿದ್ದಾರೆ. ನೀವು ಈ ಯೋಜನೆಯಿಂದ ತೊಂದರೆ ಆಗ್ತದೆ. ಯಾಕಂದ್ರೆ ಈಗ ನೀವು ಪ್ಯಾಕೇಜ್ ಅಲ್ಲಿ ನೋಡಿದಾಗ ಅದು ಯಾರಾದ್ರೂ ಅದ್ರ ಅದರ ಖಾಲಿ ಸೌಂಡ್ ಕೇಳಿದಾಗ ಕಣ್ಣೀರ್ ಬರ್ತದೆ. ಯಾಕಂದ್ರೆ ಇದರಿಂದಾಗಿ ಎಷ್ಟು ದೊಡ್ಡ ತೊಂದರೆ ಆಗ್ತದೆ, ಸಸ್ಯ ಸಂಕುಲ ಎಷ್ಟು ಸಾಯ್ತದೆ, ಆ ರೀತಿಯಲ್ಲಿ ಪ್ರಾಣಿಗಳು ಎಷ್ಟು. ಈಗಲೇ ನೀವು ನೋಡಿರ್ಬೋದು ಹಲವಾರು ದಿನ ಪೇಪರ್ ಅಲ್ಲಿ ಓಪನ್ ಮಾಡಿದಾಗ ಅಲ್ಲಿ ಚಿರತೆ ಕಂಡು ಬಂದಿದೆ, ಇಲ್ಲಿ ಬಾವಿಯಲ್ಲಿ ಉಳಿ ಬಿದ್ದಿದೆ ಅಂತ ಹೇಳ್ತಾರೆ. ಯಾಕೆ ಕಾಡುಗಳನ್ನು ಕಾಡು ನಾಶ ಆದಾಗ ಅದಕ್ಕೆ ನಿಲ್ಲಿಕ್ಕೆ ಸಮಯ ಜಾಗ ಲಾಗ ನಾಡಿಗೆ ಬರ್ತದೆ. ಅದೇ ರೀತಿಯಲ್ಲಿ ಇವರು ಇಷ್ಟು ದೊಡ್ಡ ಒಂದು ನಮ್ಮ ಪಶ್ಚಿಮ ಘಟ್ಟದ ಇಷ್ಟು ಹಾನಿಗಳ ಲೂಟಿ ಮಾಡ್ತಾ ಇದ್ದಾರೆ, ಆದ್ರೆ ಇಷ್ಟು ಮರಗಳನ್ನು ಕಡಿತಾ ಇದ್ದಾರೆ, ಆಗ ಅಲ್ಲಿ ಅಂತ ಪ್ರಾಣಿಗಳು ನಾಡಿಗೆ ಬರುವಂತ ಪರಿಸ್ಥಿತಿ ಬರ್ತದೆ. ಸಮಸ್ಯೆಗಳಿದೆ. ದಿನಕರ್ ಅವರು ನೀವು ಹೇಳ್ಬೇಕಂತ ಹೇಳಿದ್ರೆ ಶಾಸಕರು ನಮ್ಮ ಊರಿನವರೇ ಯಾಕೆ ಸುಮ್ಮನಿದ್ದಾರೆ ಒಂದು ವಿಚಾರದವಾಗಿ, ಅವರಿಂದ ಸಾಕಷ್ಟು ಬೆಂಬಲಗಳು ನಮ್ಮ ಹೋರಾಟಕ್ಕೆ ಸಿಗ್ತಾ ಇಲ್ವಾ, ಅಥವಾ ಏನಾಗ್ತಾ ಇದೆ? ಈಗಾಗಲೇ ಗೊತ್ತಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೋಲಾಗ್ತಿದೆ ಅಂತಕ್ಕಂಥದ್ದು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿದ್ರೆ ಈಗ ಪ್ರತಿಯೊಂದು ಹಂತದಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆ ಹೋರಾಟಗಾರರು ಜಯಗಳಿಸುತ್ತಲೇ ಇದ್ದಾರೆ. ಇವತ್ತು ನ್ಯಾಯಾಲಯ ಇರ್ಬೋದು, ಇವತ್ತು ಮಹದಾಯಿ ತೀರ್ಪು ಆದ ನಂತರ ನಮ್ಗೆ ಆ ತೀರ್ಪಿನಿಂದ ಬಲ ಬಂದಿದೆ. ಒಂದು ಎರಡನೇದು, ಇವತ್ತು ಮುಖ್ಯಮಂತ್ರಿಗಳು ಲಾಸ್ಟ್ 10 ದಿವಸದ ಹಿಂದೆ ಮೀಟಿಂಗ್ ಮಾಡಿದ್ರು, ಹತ್ತಲ್ಲ ಒಂದು 5-6 ದಿವಸದ ಹಿಂದೆ. ಆ ಮೀಟಿಂಗ್ ಅಲ್ಲಿ ಅವರೇ ಹೇಳ್ತಾರೆ ಇವತ್ತು 13.5 ಎಕರೆ ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡ್ತಕ್ಕಂಥದ್ದು ಬಾಕಿ ಇದೆ, ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತಕೊಳ್ಳಿಕ್ಕೆ ಬಾಕಿ ಇದೆ, 10 ಪಾಯಿಂಟ್ ಚಿಲ್ಲರೆ ಕಾಲುವೆ ಮಾಡ್ತಕ್ಕಂಥದ್ದು ಬಾಕಿ ಇದೆ, ಅದರ ನಂತರ 8 ಅಣೆಕಟ್ಟು ಕಟ್ತಕ್ಕಂಥದ್ದು 30% ಕೆಲಸ ಆಗಿದೆ, ಬಾಕಿ ಕೆಲಸ ಆಗಬೇಕು, ಸ್ಟಾರ್ಟಿಂಗ್ ಇರತಕ್ಕಂಥ ಏನಿದ್ದಿತ್ತು ಅದು 90% ಆಗಿದೆ ಅಂತ ಅವ್ರು ಹೇಳ್ತಾರೆ. ಅದರ ನಂತರ 2,300 ಹೆಕ್ಟರ್ ಜಾಗವನ್ನ ಇನ್ನೂ ಭೂ ಸ್ವಾಧೀನ ಮಾಡಿಕೊಳ್ಬೇಕು ಅಂತ ಅವ್ರು ಹೇಳ್ತಾರೆ. ಹಾಗಾದ್ರೆ ಇವರು ಜನಗೆ ಏನು ಹೇಳ್ತಾ ಇದ್ದಾರಂತಕ್ಕಂಥದ್ದು ಮುಖ್ಯ. ಪರ್ಮಿಷನ್ ಇಲ್ಲ ಅಂತಾದ್ರೆ ಇದು ಯಾವುದೇ ಒಂದು ಯೋಜನೆ, ಅವೈಜ್ಞಾನಿಕ ಯೋಜನೆ, ಅಸಮರ್ಪಕ ಯೋಜನೆ, ಇದೊಂದು ಹಣ ಮಾಡುವಂತ ಯೋಜನೆ ಹೋರಾಟಗಾರರು ಯಾಕೆ ಹೇಳ್ತಿದ್ದಾರೆ ಅಂತೇಳಿ ಇವತ್ತೊಂದು ಸರ್ಕಾರವೇ ಅದನ್ನು ಒಪ್ಪಿಕೊಳ್ತಾ ಇದೆ ಅಂತಾದ್ರೆ ಇವತ್ತು ಅರಣ್ಯ ಹಾಗಾದ್ರೆ ನಾಶ ಮಾಡ್ಲಿಲ್ವಾ ಇವರೀಗ? ನಾಶ ಮಾಡ್ಲಿಲ್ವಾ ಜನ? ನಾವು ದಕ್ಷಿಣ ಕನ್ನಡ ಜನತೆ ಕೇಳ್ತಕ್ಕಂಥದ್ದು ನಮ್ಮ ಕೂಗಿಗೆ ಒಂದು ಬೆಲೆ ಕೊಡಿ ಅಂತಕ್ಕಂಥದ್ದು. ಇವತ್ತು ಕನ್ನಡ ನಾಡ ಅಂತಕ್ಕಂಥದ್ದನ್ನ ತುಳುನಾಡನ್ನು ಇವರು ಒಂದು ರಾಜ್ಯದ ಎರಡು ಇದನ್ನ ಇವತ್ತು ಬೇರೆ ರಾಜ್ಯವಾಗಿ ನೋಡ್ತಾ ಇದ್ದಾರೆ. ಕೂಗಿದೆ ಇದಕ್ಕೆ ಬಹಳ ಪುಷ್ಟಿ ಇದೆ. ಇವ್ರು ಬೇರೆ ರಾಜ್ಯ ಕೊಡ್ತ ನಾವು ಕೇಳ್ತಕ್ಕಂತ ಒಂದು ಪರಿಸ್ಥಿತಿಯ ಸನ್ನಿವೇಶವನ್ನ ಇವತ್ತು ಅದು ಮಾಡ್ತಾ ಇದೆ ಅಂತಾದ್ರೆ ನಮ್ಗೆ ನಿಜವಾಗ್ಲೂ ಇದಾಗಿರುವಂತ. ಇವತ್ತು ಶಾಸಕರ ಬಗ್ಗೆ ಹೇಳ್ತಕ್ಕಂತಾದ್ರೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ 4-5 ಶಾಸಕರು ಖಂಡಿತವಾಗ್ಲೂ ಹೋರಾಟಕ್ಕೆ ಬೆಂಬಲ ಮಾಡಿದ್ದಾರೆ. ಇವತ್ತು ಕ್ಯಾಬಿನೆಟ್ ದರ್ಜೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆ ಇವರು ಈಗ ನಾವು ಹೇಳ್ತಕ್ಕ ಅವ್ರು ಈಗಾಗಲೇ ಹೇಳಿದಾಗೆ ದೇವರ ಭಯ ಯಾರಿಗೆ ಬರಬೇಕು ಅವರಿಗೆ
ಖಂಡಿತವಾಗ್ಲೂ ಬರ್ಬೇಕು. ಯಾಕೆ ಹೇಳಿದ್ರೆ ಈ ಮಣ್ಣಿನ ಮಕ್ಕಳಾಗಿ ಅವರನ್ನ ಉನ್ನತ ಸ್ಥಾನದಲ್ಲಿಟ್ಟಂತ ಒಂದು ಜಿಲ್ಲೆ, ಅವರ ಬಗ್ಗೆ ನಾವು ಮಾತಾಡೋದನ್ನೇ ಬಿಟ್ಟಿದ್ದೇವೆ. ಈಗ ಏನು ಮಾಡಿದ್ದಾರೆ ಮಾತಾಡೋದನ್ನೇ ಬಿಟ್ಟಿದ್ದೇವೆ. ನಾವು ಹೇಳತಕ್ಕಂಥದ್ದು, ನಾವು ಯಾವುದೇ ಹೋರಾಟಗಾರರಾಗಿ, ನಾವು ಜಿಲ್ಲೆಯ ಪರವಾಗಿ, ಇವತ್ತು ಜಿಲ್ಲೆಯ ಪರವಾಗಿ ಹೋರಾಟಗಾರರಾಗಿ ನಾವೇನು ಮಾಡಬೇಕು ಅದನ್ನು ಬಹಳ ಪ್ರಾಮ್ಯ ನ್ಯಾಯಾಲಯದಲ್ಲಿ ಇರ್ಬೋದು, ಹೋರಾಟದ ವ್ಯವಸ್ಥೆಯಲ್ಲಿ ಇರ್ಬೋದು. ಇವತ್ತು ಕೆಲವರು ಕೇಳುತ್ತಾರೆ, ನಿಮಗೆ ಮಂಡ್ಯದ ಹಾಗೆ ತಲೆ ಬೋಳಿಸಿಕೊಂಡು ಇದು ಮಾಡ್ಲಿಕ್ಕೆ ಆಗುದಿಲ್ವ, ನಾಯಿಯನ್ನು ಗಾಡಿಯಲ್ಲಿ ಇಂದು ಮಾಡ್ಲಿಕ್ಕೆ ಆಗುದಿಲ್ಲ, ರಿಕ್ಷೆ ಪಲ್ಟಿ ಮಾಡಿ ಅದು ಹೊಡೆಯಿರಿ ಇದು ಹೊಡೆಯಿರಿ. ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ಅದರದಾದಂತ ಇತಿಹಾಸ ಇದೆ. ಇವತ್ತು ರಾಜ್ಯ ಆಗಿರ್ಬೋದು, ದೇಶ ಆಗುದು, ಹೋರಾಟದ ಒಂದು ವ್ಯವಸ್ಥೆಯನ್ನ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ, ಕಾನೂನಿನ ಅಡಿಯಲ್ಲಿ ಹೇಗೆ ಹೋಗ್ಬೇಕನ್ನುವಂತ ಒಂದು ಪರಿಜ್ಞಾನವನ್ನ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಹೋರಾಟಗಾರರು ತೋರಿಸಿಕೊಟ್ಟಿದ್ದಾರೆ. ಇವತ್ತು ಎಲ್ಲಿನ ಹೋರಾಟ ಬೇಕಾದ್ರೆ ತಗೊಳ್ಳಿ, ತೆಲಂಗಾಣ ಇರ್ಬೋದು, ದೊಡ್ಡ ಹೋರಾಟ ಅದು ರಾಜ್ಯಕ್ಕೋಸ್ಕರ ಆಗಿರೋದು. ಎಷ್ಟು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಎಷ್ಟು ಇದಾಗಿದೆ. ನಾವು ಹೇಳ್ತಕ್ಕಂತ ಇದೊಂದು ಸೆಂಟಿಮೆಂಟಲ್ ಇಶ್ಯೂ. ಇವತ್ತು ಹೇಳ್ತಾರೆ ವಾಟಾಳ್ ನಾಗರಾಜನ್ನ, ನಾನು ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾನವೀಯತೆ ಇಲ್ಲ, ಅವ್ರಿಗೆ ಕಣ್ಣಿಲ್ಲ, ಕಿವಿ ಇಲ್ಲ, ಮೂಗಿಲ್ಲ ಅಂತಕ್ಕಂಥದ್ದು. ಇವತ್ತು ನೀವು ಯಾಕೆ ಈ ರೀತಿ ಹೋರಾಟಗಳನ್ನು ಮಾಡ್ತಾ ಇದ್ದೀರಾ? ನಿಮ್ಗೆ ಅಲ್ಲಿ ನೋವಾಗಿದೆ. ಕಾವೇರಿ ವಿಷಯಗೋಸ್ಕರ ಇದೇ ಹೋರಾಟಗಾರರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕ ಇದೇ ಹೋರಾಟಗಾರರು, ನಮ್ಮಿಬ್ಬರನ್ನು ಸೇರಿ ಕೂಡ ನಾವು ಜೈಲಿಗೆ ಹೋದದ್ದುಂಟು ಇದೇ ಕಾವೇರಿ ವಿಷಯಗೋಸ್ಕರ. ನಾವು ದಕ್ಷಿಣ ಕನ್ನಡ ಜಿಲ್ಲೆ ಜನತೆ ನಾವಿದ್ದೇವೆ. ಅಟ್ಲೀಸ್ಟ್ ನಮ್ಮನ್ನ ಕರೆದು ಕೇಳ್ತಕ್ಕಂಥದ್ದು ಈ ಪ್ರೊಜೆಕ್ಟ್. ಇವತ್ತು ನಾವು ಹೇಳ್ತಕ್ಕಂಥದ್ದು, ಕೋಲಾರದ ಚಿಕ್ಕಬಳ್ಳಾರದ ಜನತೆ ಈ ಪ್ರೊಜೆಕ್ಟ್ ಬೇಡ, ಇದರಿಂದ ನೀರು ಬರೋದಿಲ್ಲ ಅಂತ ಆ ಜನಗಳು ಹೇಳ್ತಾ ಇದ್ದಾರೆ. ನಾವು ಹೇಳ್ತಕ್ಕಂಥದ್ದು, ಇಲ್ಲಿ ನೀರೇ ಸಿಗುದಿಲ್ಲ, ಪರಿಸ್ಥಿತಿ ಏನಾಗಿದೆ ಅಂತ ಜನರಿಗೂ ಗೊತ್ತಾಗಿದೆ. ಇದರ ಬಗ್ಗೆ ಲಾಭ ತಗೊಳ್ತಾ ಇರೋರು ಯಾರು? ಅದೇ ಹೇಳ್ತಕ್ಕಂಥ, ಇವತ್ತು ಇದೊಂದು ಹಣ ಮಾಡ್ಲಿಕ್ಕೆ, ಇವತ್ತು ನೋಡಿ 13,000 ಕೋಟಿ ಹಣ ಜನಗಳ ಹಣ ಇದೆ. ಆದ್ರೆ ಕೂಡ ಎಲ್ಲೋ ನಾವು ಬರೀ ಬೊಬ್ಬೆ ಹೊಡಿತಾ ಇದ್ದಿದ್ದೆ ಬಂತು ಹೊರತು ನಮ್ಮ ಹೋರಾಟದಿಂದ ಏನಾದ್ರೂ ಎಫೆಕ್ಟ್ ಆಗಿದೆಯಾ, ಅಥವಾ ನಿಲ್ಸೋದಕ್ಕೆ ಏನಾದ್ರೂ ಏನು ಎಫೆಕ್ಟ್ ಆಗಿದೆಯಾ ಅಥವಾ ಈ ಒಂದು ಯೋಜನೆ? ನೋಡಿ, ನಿಲ್ಲಿಸ್ತಕ್ಕಂಥ ವ್ಯವಸ್ಥೆ ಒಂದು ಹೋರಾಟದ ವ್ಯವಸ್ಥೆ, ಒಂದು ಕಾನೂನಿನ ವ್ಯವಸ್ಥೆ. ಹೋರಾಟದ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರಕ್ಕೆ ಯಾವ ರೀತಿ ತಿಳಿ ಹೇಳಬೇಕು, ಕಾನೂನು ಪ್ರಕಾರ ಪ್ರಜಾಪ್ರಭುತ್ವ ಮಾಡಬೇಕು ಅದನ್ನು ನಾವು ತೋರಿಸಿಕೊಟ್ಟಿದ್ದೇವೆ. ಇವತ್ತು ಇಚ್ಛಾಶಕ್ತಿ ಇರಬೇಕು ರಾಜಕೀಯದ ವ್ಯವಸ್ಥೆ ಒಂದು. ಇವತ್ತು ಉಮಾಭಾರತಿ ಅವರೊಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟರು ಕರ್ನಾಟಕದ ಪರವಾಗಿ, ಅಗತ್ಯ ಬಿದ್ದಾಗ ನಾವು ಮಧ್ಯಪ್ರವೇಶಿಸ್ತೇವೆ ಅಂತ. ಹಾಗಾದ್ರೆ ಇವತ್ತು ಈ ಇಶ್ಯೂ ಅಲ್ಲಿ ಸರ್ಕಾರಕ್ಕೆ ಅಟ್ಲೀಸ್ಟ್ ಜನರ ಕೂಗಿದೆ, ಇಷ್ಟೊಂದು ಪ್ರತಿಭಟನೆ ಮಾಡುತ್ತೆ. ನಾವು ಹೇಳ್ತಕ್ಕಂಥ ಇನ್ನು ಯಾವ ರೀತಿಯ ಪ್ರತಿಭಟನೆ ಆಗ್ಬೇಕಂತದ್ದು, ಮಂಗಳೂರನ್ನು ಒತ್ತಿಸ್ಬೇಕಾ? ಇವರು ತೋರಿಸ್ತಾರೆ ಮಂಗಳೂರು ತಾಲಿಬಾನ್, ಮಂಗಳೂರು ಅಫ್ಘಾನಿಸ್ತಾನ್. ಮಂಗಳೂರು ಏನಂತಕ್ಕಂಥ ನಮ್ಗೆ ಗೊತ್ತಿದೆ, ಮಂಗಳೂರಲ್ಲಿ ಏನ್ ನಡೀತದೆ ಅಂತ ನಮ್ಗೆ ಗೊತ್ತಿದೆ. ನಾವು ನೀರಿಗೋಸ್ಕರ ಮಾಡ್ತಾ ಇದ್ದೇವೆ. ಇವತ್ತು ಎಲ್ಲಾದ ಒಂದು ಪ್ರಕರಣಕ್ಕೆ ಬಣ್ಣ ಕೊಟ್ಟು ಇದು ಮಾಡ್ತಾರೆ ಹೊರತು, ಇವತ್ತು ನೇತ್ರಾವತಿ ಇಶ್ಯೂವನ್ನ ಇವರು ರಾಜ್ಯ ಸರ್ಕಾರಕ್ಕಾಗ್ಲಿ ಮೇಲೆ ಇಷ್ಟ ತನಕ ಹೋಗ್ಲಿಲ್ಲ. ನಾವು ಹೇಳತಕ್ಕಂಥದ್ದು ಇವತ್ತು ನೀರಾವರಿ ಈ ಇಲಾಖೆಯ ಪ್ರೊಜೆಕ್ಟ್ ಏನಿದೆ, ಇದರಲ್ಲಿ ಮೊನ್ನೆ ನಡೆದ ಮೀಟಿಂಗ್ ಅಲ್ಲಿ 5 ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನ ಕರೆದಿದ್ದಾರೆ. ಮಂಗಳೂರು ಜಿಲ್ಲಾಧಿಕಾರಿಗಳಿಲ್ಲ, MP MLA ಸಂಬಂಧಪಟ್ಟ ಆ ಜಿಲ್ಲೆ ಅವರನ್ನು ಕರೆದಿದ್ದಾರೆ, ನಮ್ಮ ಜಿಲ್ಲೆಯವರಿಲ್ಲ. ಆರೋಗ್ಯ ಮಂತ್ರಿ ಇದ್ರು, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ರು, ಮುಖ್ಯಮಂತ್ರಿಗಳಿದ್ರು, ಈ ಪ್ರೊಜೆಕ್ಟಿಗೆ ಸಂಬಂಧಪಟ್ಟವರು ಯಾರು ಅವರಿಲ್ಲ. ಯಾವ ರೀತಿ ಇಫೆಕ್ಟ್ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಇಫೆಕ್ಟ್ ಆಗ್ತಾ ಇದೆ, ಅವರನ್ನು ಕರೀಲಿಲ್ಲ. ಅವರನ್ನು ಕೇಳಿರ್ತಕ್ಕ ನೀವು ಮಾಡಿ, ಅದಕ್ಕೆ ಅರಣ್ಯ ಇಲಾಖೆದು ಪರ್ಮಿಷನ್ ಇಲ್ಲ, ತೊಂದರೆ ಇಲ್ಲ, ಯಾರು ಬಂದ್ರು ನಾನಿದ್ದೇನೆ. ನಾವು ಹೇಳ್ತಕ್ಕ ನಾವು ಇವತ್ತು ವ್ಯವಸ್ಥೆಯಲ್ಲಿದ್ದೇನೆ. ಇದೇ ಮುಖ್ಯಮಂತ್ರಿ ಇವತ್ತು ಹೇಳಿದ್ದಾರೆ, ಕಾವೇರಿ ನೀರಿನಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶವನ್ನ ನಾವು ಪಾಲನೆ ಮಾಡಬೇಕು, ಕಾನೂನನ್ನು ಗೌರವಿಸಬೇಕು ಅಂತ ಅವ್ರು ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಮರ ಕಡಿಲಿಕ್ಕೆ ಸ್ಟೇ ಇತ್ತು, ಮರ ಕಡ್ದು ಬಿಟ್ರು. ಅದರ ಮೊದಲು ಸ್ಟೇ ಒಂದು ವೆಕೆಟ್ ಆಗಿದೆ. ನಮ್ಮ ಪರವಾಗಿ ಬಂದಿರ್ತಕ್ಕಂತ ಹೋದ್ರೆ ನಮಗೆ ಯಾವ ಕಡೆಯಿಂದ ಕೂಡ ಯಾವುದೇ ರೀತಿ ಒಂದು ಸಪೋರ್ಟ್ ಸಿಗ್ತಾ ಇಲ್ಲ. ಎಲ್ಲಿಂದ ಯಾವುದೇ ರೀತಿಯ ಸಪೋರ್ಟ್ ಸಿಗ್ತಾ ಇಲ್ಲ. ಇದರ ಅರ್ಥ ಏನು? ಎಸ್, ಮಾತಾಡೋಣ ಒಂದು ಬ್ರೇಕ್ ನ ನಂತರ. ವೀಕ್ಷಕರ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್, ಆಮೇಲೆ ಈ ಚರ್ಚೆ ಮುಂದುವರಿಯುತ್ತೆ. ಮಾತಾಡ್ತಾ ಇದ್ರು ಎಸ್ ನೇತ್ರಾವತಿ ಉಳಿನ ವಿಚಾರವಾಗಿ ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ. ನಾವು ಯೋಗೀಶ್ ಅವರೇ, ನಾವು ಹೇಳ್ತಾ ಇದ್ವಿ ಇಷ್ಟೆಲ್ಲ ಹೋರಾಟಗಳನ್ನ ಮಾಡ್ತಾ ಬಂದ್ವಿ ನಾವು, ನಮ್ಗೆ ಎಲ್ಲಿ ಕೂಡ ಬೆಂಬಲ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅರ್ಥ ಇದ್ರಿಂದ ಅಂತ ಒಂದು ದೊಡ್ಡ ಸಮಸ್ಯೆ ಇಲ್ಲ ಅಂತ ಹೇಳುದನ್ನ ಇಡೀ ಕರ್ನಾಟಕದ ಜನರು ಒಪ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಈ ಕಾಮಗಾರಿ ಮುಂದುವರಿಯುತ್ತೆ ಇನ್ ಮುಂದೆ ಕೂಡ. ಸೊ ಯಾಕೆ ಹೀಗಾಗ್ತಾ ಇದೆ? ಯಾಕೆ ಆಗ್ತಾ ಇದೆ ಅಂದ್ರೆ,
ಎಲ್ಲರಿಗೂ ಗೊತ್ತಿದ್ದ ಓಪನ್ ಸೀಕ್ರೆಟ್. ಯಾಕಂದ್ರೆ ಅದರ ಹಿಂದೆ ಸೊ ಏನಾದರೂ ಪ್ರಯೋಜನಗಳಿದೆಯಾ ಇನ್ನು ಹೋರಾಟ ಮಾಡೋದ್ರಲ್ಲಿ? ನಿಜ ನೋಡಿ, ನಾವು ಹೇಳುದು ನಮ್ಮ ಹೋರಾಟವನ್ನು ನಾವು ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿದ್ದೀರಿ? ಓಕೆ, ರಮೇಶ್ ಅವರೇ ಹೇಳಿ. ಮುಖ್ಯವಾಗಿ ಎತ್ತಿನಹೊಳೆ ಅಥವಾ ನೇತ್ರಾವತಿ ಉಳಿವಿನ ಬಗ್ಗೆ ನಾವು ಮಾತಾಡ್ತಿದ್ವಿ. ದೇವರ ಮೊರೆ ಹೋಗೋದಕ್ಕೆ ಒಂದು ನೇತ್ರಾವತಿ ಏನು ರಕ್ಷಣಾ ಸಮಿತಿಯವರು ಮುಂದಾಗಿದ್ದಾರೆ. ಸೊ ಈ ಒಂದು ನೇತ್ರಾವತಿನ ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಅಥವಾ ಈ ಒಂದು ಹೆಸರಲ್ಲಿ ಏನು ಮುಖಂಡರು, ವಿವಿಧ ಸಂಘಟನೆ ಮುಖಂಡರು ಇರ್ಬೋದು ಅಥವಾ ಈ ಹೋರಾಟದ ಮುಖಂಡರು ಬಹುಶಃ ಏನು ಪ್ರಚಾರಕ್ಕೋಸ್ಕರ ಬರೀ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮ್ಗೆ ಅನಿಸ್ತದೆ? ಅಥವಾ ನಿಜವಾಗಿ ಉಳಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ ನೇತ್ರಾವತಿ ಇದನ್ನ? ಇದು ಸುಭಾಷ್ ಅವರ, ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ವಿಷಯ. ಈಗ ಮಾತಾಡಿ. ಇದರ ಮೊದಲಿಂದಲೂ ನಾನು ಈ ಬಗ್ಗೆ ನಾನು ಫಾಲೋ ಅಪ್ ಮಾಡ್ತಾ ಇದ್ದೇನೆ. ಇವರೊಟ್ಟಿಗೆ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಕೂಡ ಮಾಡಿದ್ದೀನಿ ನಾನು. ಇಲ್ಲಿ ಎರಡು ಇದೆ, ಒಂದು ಟೆಕ್ನಿಕಲ್ ಅಂಡ್ ಸೈಂಟಿಫಿಕ್ ಆಸ್ಪೆಕ್ಟ್ ಆಫ್ ಇಟ್, ಅಂಡ್ ಸೆಕೆಂಡ್ ಥಿಂಗ್ ಇಸ್ ಮಾಸ್ ಸಪೋರ್ಟ್. ಈಗ ಫಸ್ಟ್ ನಾವು ಸೈಂಟಿಫಿಕ್ ಅಂಡ್ ಇಕೋಲಾಜಿಕಲ್ ಆಸ್ಪೆಕ್ಟ್ ಆಫ್ ಇಟ್. ಖಂಡಿತವಾಗಿ ಅದು ಎಲ್ರಿಗೂ ಗೊತ್ತಿರುವಂತದ್ದು. ಈಗ ನಾವು ಮಾಡಿರೋ ಹೋರಾಟಗಳಿಂದ ಯಾವುದೇ ಫಲ ಸಿಕ್ಕಿಲ್ಲ ಅಂತ ಹೇಳಿದ್ರೆ? ಇಲ್ಲ, ಹೋರಾಟಕ್ಕೆ ಇದು ಹೋರಾಟಕ್ಕೆ ಫಲ ಸಿಗ್ತದೆ. ಬಟ್ ವಿ ಶುಡ್ ಡೂ ಇಟ್ ಇನ್ ಎ ವೇ, ನಾವು ಯಾವ ರೀತಿ ಮಾಡ್ಬೇಕು ಅದೇ ರೀತಿ ಮಾಡ್ಬೇಕು ಇದು. ಓಕೆ, ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ? ಯಾಕಂತ ಹೇಳಿದ್ರೆ ಇವಾಗಲೇ ನಮ್ಮ ಶಾಸಕರು ಬೆಂಬಲ ವ್ಯಕ್ತಪಡಿಸಿದ್ರು ಕೂಡ ಅಂತ ಒಂದು ಆಕ್ಟಿವ್ ಆಗಿ ಒಂದು ನಿಂತಿದ್ದಾರೆ ಅಂತ ಹೇಳಿ ತೋರಲ್ಪಡ್ತಾ ಇಲ್ಲ. ಲಿಕ್ ಸರ್ವಿಸ್, ಇಲ್ಲಿ ಪೊಲಿಟಿಷಿಯನ್ಸ್ ಯಾರಿದ್ದಾರೆ ಇದೆಲ್ಲ ಲಿಕ್ ಸರ್ವಿಸ್. ಹೇಳಿ, ಕೇಳ್ತಾ ಇದ್ದೀರಲ್ಲ? ಕೇಳ್ತಾ ಇದ್ದೀನಿ, ಹೇಳಿಯಾ. ಇದು ಬರೀ ಲಿಕ್ ಸರ್ವಿಸ್, ಇದು ಪೊಲಿಟಿಷಿಯನ್ಸ್. ಅವರಿಗೆ ಯಾವಾಗ ಅವರಿಗೆ ಪಬ್ಲಿಸಿಟಿ ಬೇಕು, ಯಾವಾಗ ಅವರಿಗೆ ಅವರ ಕೆಲಸ ಆಗ್ಬೇಕು ಆಗ ಬರ್ತಾರೆ ಹೋಗ್ತಾರೆ. ದೇ ಆರ್ ಕಮಿಂಗ್ ಆನ್ ಅಂಡ್ ಆಫ್. ನೋಡಿ, ನಾನು ಇದಕ್ಕೆ ಒಂದು ಹೇಳ್ತೀನಿ, ನಾನು ಇಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರ ಹತ್ರ ಪವರ್ ಇಲ್ಲ ಅವರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಜಿಲ್ಲಾ ಪಂಚಾಯತ್ನ ಇಲೆಕ್ಷನ್ ಇತ್ತು ಆಗ ಅವರು ಪಾರ್ಟಿಸಿಪೇಟ್ ಮಾಡಿದ್ರು, ಆಗ ಅವರಿಗೆ ಅವರಿಗೆ ಸ್ವಲ್ಪ ಅದರಲ್ಲಿ ಅಡ್ವಾಂಟೇಜ್ ಆಯ್ತು. ಅದರ ನಂತರ ಯಾರು ಮಾತಾಡುದಿಲ್ಲ. ಈಗ ನಾವು ಐ ಆಮ್ ಕಮಿಂಗ್ ಬ್ಯಾಕ್ ಟು ಸೈಂಟಿಫಿಕ್ ಆಸ್ಪೆಕ್ಟ್ ಆಫ್ ಇಟ್. ನೋಡಿ, ಟೆಕ್ನಿಕಲಿ ಇಕೋಲಾಜಿಕಲಿ ಅಂಡ್ ಸೈಂಟಿಫಿಕಲಿ ದಿಸ್ ಇಸ್ ನಾಟ್ ಎ ಫೀಸಿಬಲ್ ಪ್ರಾಜೆಕ್ಟ್. ಯಾಕಂದ್ರೆ ನಾವು ಯುಎನ್ ಇದರಲ್ಲಿ ಯುಎನ್ ಲೆಕ್ಕದಲ್ಲಿ ವೆಸ್ಟರ್ನ್ ಘಾಟ್ ಇಸ್ ಐಡೆಂಟಿಫೈಡ್ ಆಸ್ ದಿ ಹಾಟ್ಸ್ಪಾಟ್ ಆಫ್ ಬಯೋಡೈವರ್ಸಿಟಿ. ಅದರಲ್ಲಿ ಕೂಡ ಈಗ ಎತ್ತಿನಹೊಳೆ ಯಾವ್ದ ಪ್ರಜಾ ಇದು ಏರಿಯಾ ಇದೆ ಅಲ್ವಾ, ದಟ್ ಈಸ್ ಕನ್ಸಿಡರ್ಡ್ ಹಾಟೆಸ್ಟ್ ಆಫ್ ದಿ ಹಾಟ್ಸ್ಪಾಟ್. ಅಲ್ಲಿ ಜೀವ ಸಂಕುಲನ ವೈವಿಧ್ಯ ತುಂಬಾ ರೇರ್ ಸ್ಪೀಸೀಸ್ ಆಫ್ ಕ್ರಿಯೇಚರ್ಸ್ ಆರ್ ದೇರ್. ಇದನ್ನ ಅಲ್ಲಿ ಮರ ಕಡಿದು ಅಲ್ಲಿ ಇದು ಮಾಡಿದ್ರೆ ಅದು ನಾಶ ಆಗ್ತದೆ, ಜೀವ ಸಂಕುಲನ ನಾಶ ಆಗುತ್ತೆ. ಹೌದು, ಏನೆಲ್ಲ ಸಮಸ್ಯೆಗಳಿದೆ ಅದೆಲ್ಲ ಅಧ್ಯಯನ ಮಾಡ್ಬಿಟ್ಟು ನಾವು ಸಾಕಷ್ಟು ಕುಗಾಟಗಳನ್ನ ನಡೆಸ್ತಾನೆ ಇದ್ದೇವೆ. ಆದ್ರೂ ಕೂಡ ನಮ್ಮ ಹೋರಾಟ ಸಫಲ ಆಗ್ತದೆ, ನೇತ್ರಾವತಿ ಉಳಿಸುವಲ್ಲಿ ಯಶಸ್ಸು ಆಗುತ್ತೆ ಅನ್ನೋ ನಿರೀಕ್ಷೆಗಳಿದ್ಯಾ? ಖಂಡಿತ ಇದೆ. ಯಾಕಂದ್ರೆ ಇದರಲ್ಲಿ ಕಾಮನ್ ಮ್ಯಾನ್ ನಮ್ಮ ಜನಸಾಮಾನ್ಯರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್. ನಾನು ಯಾತಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬರೀ ನಾವು ಒಬ್ಬೆ ಹಾಕೋದಷ್ಟೇ ಬಂದ ಹೊರತು ನಮ್ಗೆ ಯಾವುದೇ ಕಡೆಯಿಂದ ಬೆಂಬಲಗಳು ಸಿಗ್ತಾ ಇಲ್ಲ. ಇಲ್ಲ, ಬೆಂಬಲ ನಮ್ಗೆ ಖಂಡಿತ ಸಿಗೋದಿಲ್ಲ. ಕೇಳಿ, ನಾನು ಹೇಳ್ತೇನೆ ದಯವಿಟ್ಟು ಕೇಳಿ. ನೀವು ಇದರಲ್ಲಿ ಏನ್ ಗೊತ್ತಾ, ನಾವು ಮೊದಲಿಂದಲೂ ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ನಮ್ಮ ಕರ್ನಾಟಕ ಸರ್ಕಾರ ಇಲ್ಲದ್ರೆ ಮೊದಲಿನ ಮೈಸೂರು ಸರ್ಕಾರ ಇನ್ನೂ ಸಿಕ್ಕಿದ್ದು ಬರೀ ಸ್ಟೆಪ್ ಮಾದರಿ ಟ್ರೀಟ್ಮೆಂಟ್. ನೀವ್ ಯಾವುದೇ ಇದು ನೋಡಿ, ಎಜುಕೇಶನ್ ಫೀಲ್ಡ್ ನಲ್ಲಿ ಆಗ್ಲಿ ಮತ್ತೆ ಇಂಡಸ್ಟ್ರಿ ಅಲ್ಲಿ ಆಗ್ಲಿ ಯಾವ್ದಾರ್ಲಿ, ನಮ್ದು ಯಾರ್ ಏನಾದ್ರು ಗವರ್ಮೆಂಟ್ ಕರ್ನಾಟಕ ಗವರ್ಮೆಂಟ್ ನ ಪ್ರೊಜೆಕ್ಟ್ ಇಲ್ಲಿದೆ ಇಲ್ಲ. ಯಾಕಂದ್ರೆ ಅದು ಹೇಳಿದ ಕೂಡಲೇ ಅವ್ರು ಹೇಳ್ತಾರೆ, ನೀವು ಬುದ್ಧಿವಂತರ ಜಿಲ್ಲೆ, ನೀವು ನಿಮ್ಮಷ್ಟಕ್ಕೆ ನೀವು ಮ್ಯಾನೇಜ್ ಮಾಡ್ತೀರಾ, ಇಲ್ಲಿ ಒಂದು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲ, ಒಂದು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಯಾವ್ದೇ ನೋಡಿ, ಏನದ್ದು ನಮ್ಮ ಹತ್ರ ಫೋರ್ಟ್ ಇದ್ರೆ ಅದು ಸೆಂಟ್ರಲ್ ಗವರ್ಮೆಂಟ್ ಇಂದು, ಇದು ಮನೇಲಿ ಶ್ರೀನಿವಾಸರದು ಇದು ಏರ್ಪೋರ್ಟ್ ಇದ್ರೆ ಸೆಂಟ್ರಲ್ ಗವರ್ಮೆಂಟ್ ಇಂದು, ಸ್ಟೇಟ್ ಗವರ್ಮೆಂಟ್ ಇಂದು ಏನಾದ್ರೂ ಒಂದು ಇಲ್ಲಿ ಪ್ರಾಜೆಕ್ಟ್ ಇದೆ, ಏನಾದ್ರೂ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇದೆ, ಏನಾದ್ರೂ ಇಂಡಸ್ಟ್ರಿ ಇದೆ, ಏನಿಲ್ಲ. ಯಾಕಂದ್ರೆ ವಿ ಹ್ಯಾವ್ ಬಿನ್ ಗೆಟಿಂಗ್ ರಾ ಜಸ್ಟಿಸ್, ನಮ್ಗೆ ಯಾವುದೇ ನ್ಯಾಯ ಅವರು ಮಾಡಿಲ್ಲ. ನಾವು ವಿ ಆರ್ ದಿ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ.
ನಾವು ಯಾವುದೇ ಇವನ ಎಲೆಕ್ಟ್ರಿಸಿಟಿ ಬಿಲ್ ಆಗ್ಲಿ ಟೆಲಿಫೋನ್ ಬಿಲ್ ಆಗ್ಲಿ ಯಾವುದೇ ಇದಾಗ್ಲಿ ನಾವು ಯುಟಿಲಿಟಿ ಬಿಲ್ ಆಗ್ಲಿ ನಮ್ಮಷ್ಟು ಕರೆಕ್ಟ್ ಆಗಿ ಇನ್ಕಮ್ ಟ್ಯಾಕ್ಸ್ ಆಗ್ಲಿ ಯಾರು ಪೇ ಮಾಡೋದಿಲ್ಲ ಕರ್ನಾಟಕದಲ್ಲಿ. ಅದು ಇದ್ದು ಕೂಡ ನಮ್ಗೆ ಅವರು ಮಲತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ ಮೊದಲಿಂದಲೂ. ಅದನ್ನು ನಾವು ಫಸ್ಟ್ ಅರಿತುಕೊಳ್ಬೇಕು. ಅಂಡ್ ಈಗ ನಾವು ಕಮಿಂಗ್ ಬ್ಯಾಕ್ ಟು ದಿಸ್ ಪಾಯಿಂಟ್, ಯಾವುದು ನಮ್ಮ ಎತ್ತಿನ ವಲಯ ಪ್ರಾಜೆಕ್ಟ್ ಗೆ ಕೋಲಾರದವರು ಇದು ಎತ್ತಿನ ವಲಯ ನೀರು ಬೇಕು ಅಂತ ಕೇಳಿಲ್ಲ. ಅವ್ರಿಗೆ ಕುಡಿಯುವ ನೀರಿನ ಶಾಶ್ವತ ಯೋಜನೆ ಬೇಕು ಅಂತ ಅವ್ರು ಕೇಳಿದ್ರು. ಆ ಇದಕ್ಕೆ ಇವ್ರು ಏನ್ ಮಾಡಿದ್ದಾರೆ, ಇವರ ಇದು ಹಣ ಮಾಡ್ಲಿಕ್ಕೋಸ್ಕರ ಈ ಪ್ರಾಜೆಕ್ಟ್ ಅನ್ನು ದೇ ಕನ್ಸ್ಯೂಡ್. ಇದರಲ್ಲಿ ಎರಡೂ ಪಾರ್ಟಿಗಳು ನಮ್ಮ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಇಬ್ರು ಈಕ್ವಲ್ ಪಾರ್ಟ್ನರ್. ಆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದು ಕನ್ಸ್ಯೂವ್ ಅಂಡ್ ಕನ್ಸೆಪ್ಟ್ ಕನ್ಸ್ಯೂಡ್ ಬೈ ಬಿಜೆಪಿ ಗವರ್ಮೆಂಟ್ ಅಂಡ್ ದಟ್ ಈಸ್ ಕಂಟಿನ್ಯೂಡ್ ಬೈ ಪ್ರೆಸೆಂಟ್ ಕಾಂಗ್ರೆಸ್ ಗವರ್ಮೆಂಟ್. ಏನಾಗಿದೆ ಗೊತ್ತಾ, ಇಲ್ಲಿ ಏನಾಗಿದೆ ಅಂದ್ರೆ ಇವರು ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ನಾವು ಏನ್ ಕೇಳ್ತಾ ಇದ್ದೀವಿ ಈಗ, ನಮ್ಗೆ ಅದು ಕೋಲಾರಕ್ಕೆ ನೀರು ಕೊಡ್ಬೇಡ ಅಂತ ಹೇಳುದಿಲ್ಲ. ನಾವು ಅವ್ರ ಹತ್ರ ಓನ್ಲಿ ರಿಕ್ವೆಸ್ಟ್ ವಿಡಿಟಿ, ನೀವು ಇದಕ್ಕೆ ಬನ್ನಿ, ಒಂದು ಮೀಟಿಂಗ್ ಗೆ ಬಂದು ನಮ್ಮ ಜನರಿಗೆ ನೀವು ಕನ್ವಿನ್ಸ್ ಮಾಡಿ ನಿಮ್ದು ಇದ್ಯಾವ್ದು ಫೈನಾನ್ಸಿಯಲಿ ಎಷ್ಟು ಫೀಸಿಬಲ್, ಟೆಕ್ನಿಕಲಿ ಎಷ್ಟು ಫೀಸಿಬಲ್, ಅವ್ರ ಇಕೋಲಾಜಿಕಲಿ ಎಷ್ಟು ಫೀಸಿಬಲ್ ಅಂತ ಮಾತ್ರ ಕೇಳ್ತಾ ಇದ್ದೇವೆ. ಅದನ್ನು ಕೂಡ ಅವ್ರು ಕ್ಯಾರಿ ಮಾಡೋದಿಲ್ಲ. ಆ ರೀತಿ ಇದರಲ್ಲಿ ನಾವು ಗವರ್ಮೆಂಟ್ ಇಲ್ಲ ನಮ್ಮ ಶಾಸಕರು ಸ್ಪಾಟ್, ಯಾಕಂದ್ರೆ ಇಲ್ಲಿ ನೋಡಿ ಇದು ಡೆಮೊಕ್ರೆಸಿಯ ಪ್ರಜಾಪ್ರಭುತ್ವ ದುರಂತ ಏನಂದ್ರೆ, ನಮ್ಮಿಂದ ಇಲೆಕ್ಟ್ ಆದ ರೆಪ್ರೆಸೆಂಟೇಟಿವ್ಸ್ ನಮ್ಗೆ ಅಕೌಂಟೇಬಲ್, ಅವ್ರ ಗವರ್ಮೆಂಟ್ ಗೆ ಅಕೌಂಟೇಬಲ್ ಅಲ್ಲ. ಅವ್ರು ಫಸ್ಟ್ ನಮ್ಗೆ ನಮ್ಮ ನಮ್ಮ ಇದನ್ನು ನಮ್ಮ ಇಂಟ್ರೆಸ್ಟ್ ಅನ್ನು ಅವ್ರು ಪ್ರೊಟೆಕ್ಟ್ ಮಾಡ್ಬೇಕು. ಅವ್ರು ನಾನು ಕಾಂಗ್ರೆಸ್ ನಾನು ಬಿಜೆಪಿಯ ನಾನು ಅದ ಕೇಳೋದಲ್ಲ. ನಾನು ಫಸ್ಟ್ ದಕ್ಷಿಣ ಕನ್ನಡದವ, ದಕ್ಷಿಣ ಕನ್ನಡದ ನೆಲ ಜಲ ವಾಯು ಏನ್ ನಮ್ಮ ಹಕ್ಕಿದೆ ಅದನ್ನು ರಕ್ಷಿಸುವುದು ನಮ್ಮ ಜನ್ಮ ಸಿದ್ಧ ಹಕ್ಕು. ದಟ್ಸ್ ಅವರ್ ಫಂಡಮೆಂಟಲ್ ರೈಟ್. ಅದನ್ನು ಅವ್ರು ಮಾಡಕ್ಕಾಗಾದ್ರೆ ಅವರು ಅವರ ಕೆಲಸ ಬಿಡ್ಬೇಕು. ಅವರು ದೇ ಹ್ಯಾವ್ ನೋ ಕಾನ್ಫಿಡೆನ್ಸ್, ಜನರ ಕಾನ್ಫಿಡೆನ್ಸ್ ಅವ್ರಿಗೆ ಇಲ್ಲ. ಸೆಕೆಂಡ್ ಥಿಂಗ್ ಇಸ್, ನಾವು ಏನಂದ್ರೆ ಈಗ ಟ್ಯಾಕ್ಸ್ಫುಲ್ ನೋಡಿ, ಅವ್ರ 13,000 crore ಪ್ರಾಜೆಕ್ಟ್ ಇದು. ಅದೇ ಸ್ವಲ್ಪ ಹಣ ಜಾಸ್ತಿ ಮಾಡಿದ್ರೆ ಅವರು ಡಿಸಾಲಿನೇಷನ್ ಪ್ಲಾಂಟ್ ಮಾಡಿ ಬೇಕಾದ್ರೂ ಅವರಿಗೆ ಕೋಲಾರದವರಿಗೆ ನೀರು ಕೊಡ್ಬಹುದು. ಇಲ್ಲದ್ರೆ ಆಗ ನಮ್ಮ ಮಿತ್ರರು ಯಾರು ದಿನಕರ್ ಶೆಟ್ಟಿ ಅವರ ಇಲ್ಲ ಯೋಗಿ ಶೆಟ್ಟಿ ಏನ ಹೇಳಿದ್ರು, ಯಾಕಂದ್ರೆ ಅಲ್ಲಿ ಕಾವೇರಿಯಿಂದ ಸ್ವಲ್ಪ ದೂರ ನೀರು ತರಬಹುದು, ಇಲ್ಲ ಹೇಮಾವತಿಯಿಂದಲೂ ಅವ್ರು ನೀರು ತಗೊಂಡು ಹೋಗ್ಬಹುದು. ದೇರ್ ಆರ್ ಸೋ ಮೆನಿ ಆಪ್ಷನ್ಸ್, ಬಟ್ ಅವ್ರು ಮಾಡುದಿಲ್ಲ. ಅವ್ರು ಯಾಕಂದ್ರೆ ನಾವು ನಮ್ಮನ್ನು ಬುದ್ಧಿವಂತರು ಅಂತ ಹೇಳಿ ನಮ್ಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ, ಮತ್ತೆ ನಮ್ಮ ಡಿಸೆನ್ಸಿಯ ಅಡ್ವಾಂಟೇಜ್ ಅವ್ರು ತಗೊಳ್ತಾ ಇದ್ದಾರೆ. ಬಟ್ ಒಂದು ಮೆಸೇಜ್ ಶುಡ್ ಗೋ ಲೌಡ್ ಅಂಡ್ ಕ್ಲಿಯರ್, ಯಾಕಂದ್ರೆ ದಕ್ಷಿಣ ಕನ್ನಡದವರು ಹೇಡಿಗಳಲ್ಲ, ವಿ ಆರ್ ಡಿಸೆಂಟ್ ಪೀಪಲ್, ಬಟ್ ವಿ ದೇರ್ ಇಸ್ ಎ ಲಿಮಿಟ್ ಫಾರ್ ಡಿಸೆನ್ಸಿ. ಓಕೆ, ಹಾಗಾದ್ರೆ ನೇತ್ರಾವತಿ ಉಳಿಸುವಲ್ಲಿ ಮುಂದಿನ ಪ್ರಯತ್ನಗಳೇನು ಅಂತ? ಮುಂದಿನ ಪ್ರಯತ್ನ ಏನಂದ್ರೆ ಜನಸಾಮಾನ್ಯರು ಒಟ್ಟಾಗ್ಬೇಕು, ಜನಸಾಮಾನ್ಯರು ಒಟ್ಟಾಗ್ಬೇಕು, ರಾಜಕಾರಣಿಗಳಲ್ಲ. ಇವರು ಯಾರು ಯೋಗೇಶ್ ಶೆಟ್ಟರು ದಿನಕರ್ ಶೆಟ್ಟಿ ಅಂತ ಪೊಲಿಟಿಕಲಿ ಇದು ಅಪೊಲಿಟಿಕಲ್ ಪರ್ಸನ್, ಯಾವ ರಾಜಕೀಯ ಪ್ರೇರಿತವಿಲ್ಲದ ಜನರು ಇದರಲ್ಲಿ ಸೇರಿ ಈ ಕಾರ್ಯವನ್ನು ಮುಂದಕ್ಕೆ ತಗೊಂಡು ಹೋಗ್ಬೇಕು. ಅದಕ್ಕೆ ಎಲ್ಲಾ ಜನಸಾಮಾನ್ಯರ ಸಪೋರ್ಟ್ ಇದೆ. ಮತ್ತೆ ಯಾವ ರೀತಿಯ ಇವರಿಗೆ ಸಪೋರ್ಟ್ ಬೇಕು, ಯಾವ ರೀತಿಯ ಟೆಕ್ನಿಕಲ್ ಸಪೋರ್ಟ್ ಬೇಕು, ಯಾವ ರೀತಿಯ ಅದು ಥಿಂಕ್ ಟ್ಯಾಂಕ್ ಬೇಕು, ಅದನ್ನು ನಾವು ಒದಗಿಸ್ಲಿಕ್ಕೆ ನಾವು ತಯಾರಿದ್ದೇವೆ. ಧನ್ಯವಾದ. ಕರ್ನಾಟಕ ಗವರ್ಮೆಂಟ್ ಇಷ್ಟು ಅವರ ಇದರಲ್ಲಿ ತಲೆಯಲ್ಲಿ ಇಡಬೇಕು, ಯಾಕಂದ್ರೆ ದೇ ಶುಡ್ ನಾಟ್ ಟೇಕ್ ಸೌತ್ ಕೆನರಾ ದಕ್ಷಿಣ ಕನ್ನಡ ಪೀಪಲ್ ಫಾರ್ ಗ್ರಾಂಟೆಡ್ ಫಾರ್ ಎವರ್. ಧನ್ಯವಾದ ನಿಮ್ಮ ಅನಿಸಿಕೆ ಹಂಚಿಕೊಂಡಿದ್ದಕ್ಕಾಗಿ. ಅವರು ಕರೆಕ್ಟ್ ಆಗಿ ಆ ಮಾತನ್ನ ಎಲ್ಲ ಕ್ಲಿಯರ್ ಬ್ರೀಫ್ ಆಗಿ ಹೇಳಿದ್ರು. ಯಾಕೆಂದ್ರೆ ಅವ್ರು ಹೇಳಿದ್ರು ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ, ಇದು ಈಗ ಅಲ್ಲ, ಕರ್ನಾಟಕ ಗವರ್ಮೆಂಟ್ ಅದಲ್ಲ, ಮೈಸೂರು ಗವರ್ಮೆಂಟ್ ನಿಂದ ಸಹ ಈ ಪರಿಸ್ಥಿತಿ ಬಂದಿತ್ತು. ಯಾಕೆಂದ್ರೆ ನಮ್ಗೆ ಸ್ವಾತಂತ್ರ್ಯ ಬಂದು ಯಾವ ಭಾಷಾವಾರು ಪ್ರಾಂತ್ಯ ಆಗ್ಬೇಕಿತ್ತು ಆ ಸಂದರ್ಭ ಸಹಿತ ತುಳುನಾಡಿಗೆ ಅನ್ಯಾಯ ಆಗಿದೆ. ಅವ್ರು ಹೇಳಿದಾಗೆ ನಮ್ಮ ಎಸ್ ಆರ್ ಮಲ್ಯರು ಆ ಟೈಮಲ್ಲಿ ಅದು NITK ಆಗಿರ್ಬೋದು, NMPT ಆಗಿರ್ಬೋದು, ದೊಡ್ಡ ದೊಡ್ಡ ಯೋಜನೆಗಳು ಕೇಂದ್ರ ಸರ್ಕಾರದಿಂದ ಬಂದಿದೆ ಅಲ್ಲದೆ ಅದೇ ಕರ್ನಾಟಕ ಸರ್ಕಾರದಿಂದ ನಮ್ಗೆ ಯಾವಾಗ ಸಿಕ್ಕಿದೆ ಹೇಳಿ? ನಾವು ಯಾವ್ದು ಹೋರಾಟ ಮಾಡಿದ್ದೇವೆ, ಒಂದು ರೈಲ್ವೆ ಕೂಡ ಹೋರಾಟ, ಒಂದು 10-15 years ಹೋರಾಟಗಳನ್ನು ಅವ್ರು ಇಮಿಡಿಯೇಟ್ ಕನ್ನೂರಿಗೆ ಕರ್ಕೊಂಡು ಹೋಗಿದ್ರು. ಅದೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಿಗ್ಬೇಕಾದ್ರೆ ಎಷ್ಟೇ ವರ್ಷಗಳ ನಂತರ ನಮ್ಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪರ್ಮಿಷನ್ ಸಿಕ್ಕಿದ್ರು. ಅದೇ ಕೇರಳದಲ್ಲಿ ಇತ್ತೀಚೆಗೆ ಆದ 3 airports ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪರ್ಮಿಷನ್ ಸಿಕ್ಕಿದ್ದು. ಪ್ರತಿಯೊಂದು ವಿಷಯದಲ್ಲಿ ಸಹ ನಮ್ಮ ಮೇಲೆ ದಬಾವ್, ಅಂದ್ರೆ ನಮ್ಮ ಮೇಲೆ ನಿಗ್ಲೆಕ್ಟ್, ಅವ್ರಿಗೆ ಏನಿದೆಯಲ್ಲ. ಯಾಕಂದ್ರೆ
ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆ ಬಗ್ಗೆ ಉಂಟಲ್ಲ, ಅವರಿಗೆ ಯಾವುದೇ ಕಾಳಜಿ ಇಲ್ಲ. ಯಾಕೆ? ಅದಕ್ಕೆ ಕಾರಣ ನಮ್ಮ ರಾಜಕಾರಣಿಗಳು. ನಾವು ಯಾರು ಹೇಳಿದ್ರೆ ನಮ್ಮ ರಾಜಕಾರಣಿಗಳು, ನಾವು ಯಾರನ್ನ ಆಯ್ಕೆ ಮಾಡಿದ್ದೇವೆ ಇಲ್ಲೇ ಓಟು ತಿಕ್ಕೊಂಡು ಆಯ್ಕೆ ಆದಲ್ಲಿ ಬಿಜೆಪಿ ಪಾತ್ರ ಎಷ್ಟೇ ಇದೆ. ನಾನು ಹೇಳುದು ಯಾಕಂದ್ರೆ ನಾವು ಹೇಳುದು ಯಾರು ಇಲ್ಲಿ ಆಯ್ಕೆ ಆಗಿದ್ದಾರೆ ಅವರನ್ನುಂಟಲ್ಲ ಅವರಿಗೆ ನಮ್ಮ ಮೇಲೆ ಇದಿಲ್ಲ. ಯಾಕಂದ್ರೆ ಯಾಕೆ ಹೆದರಿಕೆ ಅಲ್ಲ ಅವರ ಮೇಲೆ, ಅವರು ಅಡ್ವಾಂಟೇಜ್ ತಗೊಳ್ತಾರೆ. ಯಾಕಂದ್ರೆ ನಾವು ಡೀಸೆನ್ಸ್, ಈಗ ಇವ ದಿನಕರ ಶೆಟ್ಟರ್ ಹೇಳಿದ ಹಾಗೆ ನಾವು ಒಂದು ಒಳ್ಳೆ ಒಂದು ಸಂಸ್ಕಾರದಿಂದ ಬಂದವರು. ತುಳುನಾಡಿನ ಜನರು ಯಾವಾಗಲೂ ಕೂಡ ಒಬ್ಬರಿಗೆ ಅನ್ಯಾಯ ಮಾಡ್ಕೊಂಡು ನೋವು ಮಾಡ್ಕೊಂಡಂತಲ್ಲ. ನಾವು ಯಾರು ಮಹಾತ್ಮ ಗಾಂಧೀಜಿ ಅವರ ಯಾವ ಸಿದ್ಧಾಂತದಿಂದ ಅಹಿಂಸೆ ಆಗಿರ್ಬೋದು ಬೇರೆ ಬೇರೆ, ಅಂದ್ರೆ ನಮ್ಮ ಯಾವ್ದು ತತ್ವ ಉಂಟು ಆ ರೀತಿಯಲ್ಲೇ ನಾವು ಹೋರಾಟ ಮಾಡ್ಕೊಂಡು ನಮ್ಮ. ಒಂದ್ ಕಡೆ ನೀವು ಒಂದು ಸಾಮೂಹಿಕವಾಗಿ ಒಂದು ಏನು ಈ ತರದ ಪ್ರತಿಭಟನೆಯಲ್ಲಿ ತೊಡಗಿದ್ದೀರಿ ಅಂತ ಹೇಳಿದ್ರೆ ಅಡ್ವೊಕೇಟ್ ಕೂಡ ಹೌದು, ನೀವು ವೈಯಕ್ತಿಕವಾಗಿ ನೇತೃತ್ವ ಉಳಿಸುವಂತ ಪ್ರಯತ್ನಗಳು ಅಥವಾ ನಿಮ್ ಕಡೆಯಿಂದ ಏನಾದ್ರೂ ದಾವೆ ಹೂಡುವಂತದ್ದು ಈ ತರದ ಏನಾದ್ರೂ ಮಾಡಿದ್ಯಾ? ಅಲ್ಲ, ನಮ್ಮ ಕಡೆಯಿಂದ ದಾವೆ ಹೂಡುದು ಅಂತ ಹೇಳಿದ್ರೆ ಈಗ ಹೂಡಿರುವಂತದ್ದೇ ನಾವೇ, ಜನತೆ ಪರವಾಗಿ ನಾವು ಹಿಡಿರ್ತೀವಿ. ಇವತ್ತು ವಾಸ್ತವ ಏನಾಗಿದೆ ಹೇಳಿದ್ರೆ, ಸರ್ಕಾರ ಒಂದು ಕಡೆ, ರಾಜಕೀಯ ವ್ಯಕ್ತಿಗಳೊಂದು ಕಡೆ, ಸಾಮಾನ್ಯ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಏನು ಕರಾವಳಿ ಇದೆ ಇವರು ಒಂದು ಕಡೆ, ಇವತ್ತು ಸಾಮಾನ್ಯ ಜನ ಒಂದು ಕಡೆ ಆಗಿದೆ, ಈ ಎಲ್ಲ ಶಕ್ತಿ ಒಂದು ಕಡೆ ಆಗಿದೆ. ಏನು ದೊಡ್ಡ ಶಕ್ತಿಗಳಿದೆ ಅವರಿಗೆ ಒಂದು ಹಿತಾಸಕ್ತಿ ಇದೆ. ಇವತ್ತು ಏನು ಕೊಂಡೋಗ್ಬೇಕು ಹೇಳಿದ್ದಾರೆ ಇವರು, ಜನರಿಗೆ ಎರಡು ಟಿ ಎನ್ಸ್ ಅಲ್ಲಿ ಇಡೀ ಬ್ಯಾಂಗ್ಳೂರಿಗೆ ನೀರು ಕೊಡ್ಬೋದು, ಅದಕ್ಕೆ 24 ಟಿ ಎನ್ಸ್ ನೀರು ಬೇಕಂತಿಲ್ಲ. ಇವತ್ತು 25% ಕ್ಯಾಬಿನೆಟ್ ಮೆಂಬರ್ಸ್ಗೆ ಎಲ್ರಿಗೂ ಇಂಡಸ್ಟ್ರಿಯಲಿಸ್ಟ್, ಇವರಿಗೆ ಬೇಕಾಗುವಂತ ನೀರಿಗೋಸ್ಕರ ಇದು ಪ್ರೀ ಪ್ಲಾನ್ ಅಲ್ಲದೆ ಇದು ಬೇರೆ ಯಾವುದೇ ವಿಚಾರ ಅಲ್ಲ. ಇದು ಸೆಂಟಿಮೆಂಟ್, ಕುಡಿಯುವ ನೀರು ಅಂತ ಹೇಳಿ ಕೂಡಲೇ ನಾವು, ಯಾಕೆಂದ್ರೆ ನಾವು ಯಾವಾಗಲೂ ಪ್ರತಿಯೊಬ್ಬರ ಮನಸ್ಸು ಹೇಗೆಂದ್ರೆ, ಶಾ ಪರ್ಪುನ ನೀರು ಮಾರ, ಕುಡಿಯೋ ನೀರು ಮಾರ, ಕೊಟ್ರೆ ಅಂತ ಆಗ್ತದೆ ಅಂತ ಪ್ರತಿಯೊಬ್ಬರು ಕೆಲವರು ಮಾತಾಡುವಾಗ ಅಂತ ಹೇಳುದು. ಕುಡಿಯೋ ನೀರಿಗೆ ನಾವು ಅಡ್ಡಬಾರ್ದು, ಯಾಕಂದ್ರೆ ಕುಡಿಯೋ ನೀರು ಪ್ರತಿಯೊಬ್ಬರಿಗೆ ಹಾಕುಂಟ. ಈಗ ದಿನಕರ್ ಶೆಟ್ಟಿ ಹೇಳಿದಾಗೆ ಇದು ಖಾಲಿ ಕುಡಿಯೋ ನೀರು ಆದ್ರೆ ಏನ್ ಸಮಸ್ಯೆ ಇಲ್ಲ, ಇವ್ರ ಬೇಕೆ ಟ್ಯಾಂಕರ್ ಅಲ್ಲಿ ಬೇಕಿದ್ದು ಕೊಂಡೋಗ್ಬೋದು, ಇಷ್ಟು 13,000 crore ಬೇಕಾಗಿಲ್ಲ. ಇವರೆಂತ ಮಾಡೋದಂದ್ರೆ ಪರ್ಪಸ್ ಲೇಖದೆ ಇದನ್ನು ಎಲ್ಲ ಅಲ್ಲಿಂದ ಬ್ಯಾಂಗ್ಳೂರ್ ಊರಲ್ಲಿ ಇರುವಂತ ಇಂಡಸ್ಟ್ರಿಗೋಸ್ಕರ ಮಾಡುವಂತದ್ದು. ಹಲೋ ಹಲೋ, ನಮಸ್ತೆ, ಹೇಳಿ, ಯಾರು ಮಾತಾಡ್ತಿದ್ದೀರಿ? ನಾನು ಜರಟ್ಟವಸ್ ಕದ್ರಿಯಿಂದ. ಓಕೆ, ಮಾತಾಡಿ. ಇವತ್ತು ನೇತ್ರಾವತಿ ಉಳಿನ ಬಗ್ಗೆ ನಾನು ಸ್ಪಂದನೆ ಚಾನೆಲ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇಂಥದೊಂದು ಕಾರ್ಯಕ್ರಮ ತಾವು ಮಾಡಿದ್ದಕ್ಕೆ. ಓಕೆ, ಧನ್ಯವಾದ. ನಾನು ಅತಿಥಿಗಳಿಗೆ ವಂದಿಸ್ತೇನೆ. ನಮಸ್ಕಾರ ಜರಲ್. ಮಾತಾಡಿ. ನಾನು ಪ್ರಥಮವಾಗಿ ಹೇಳಲು ಯೋಚನೆ ಮಾಡಿದ್ದು ಹೇಳಿದರೆ, ಇವಾಗಲೇ ನಮ್ಮ ಕಾಲೇಜ್ ಎಲ್ಲ ಹೇಳಿದ್ದಾರೆ ನಮ್ಗೆ ಏನಿಲ್ಲಿ ಉನ್ನತಿ ಉಂಟಂತೇಳಿ ನಮ್ಮ ಜಿಲ್ಲೆಯಲ್ಲಿ. ಅಷ್ಟಿಗೆ ನಾವು ಹೇಳುವುದಾದ್ರೆ ರಾಜಕಾರಣಿಗಳ ನಮ್ಮ ಮುಖಂಡರ ವೈಫಲ್ಯತೆ ಎದ್ದು ಕಾಣ್ತದೆ ನಮ್ಮ ಜಿಲ್ಲೆಯಲ್ಲಿ. ಯಾಕೇಳಿದರೆ ನಾನು 30 years ಮೊದಲು ಮಂಡ್ಯಕ್ಕೆ ಹೋಗ್ತಾ ಇದ್ದೆ ನನ್ನ ಕೆಲಸದ ನಿಮಿತ್ತ. ಆವಾಗ ಅಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಇಲ್ಲ ಊರಲ್ಲಿ, ಅಲ್ಲಿ ಸ್ಟೇಡಿಯಂ ಆಗಿದೆ ಉತ್ತಮ ಮಟ್ಟದ. ಅದೇ ರೀತಿ ನಾನಲ್ಲಿ ಹೆಡ್ ಪೋಸ್ಟ್ ಆಫೀಸ್ ಅಲ್ಲಿ ನೋಡಿದೆ, ಅಲ್ಲಿ ಹೆಡ್ ಪೋಸ್ಟ್ ಆಫೀಸಿಗೆ 30 years ಮೊದಲು ಕಡಪ ಸ್ಟೋನ್ಸ್ ಮತ್ತೆ ಮಾರ್ಬಲ್ ಹಾಕಿದ್ದಾರೆ ಗೋಡೆಗೆ. ನಮ್ಮ ಹೆಡ್ ಪೋಸ್ಟ್ ಆಫೀಸಿಗೆ ಇವತ್ತಿಗೆ ಕೂಡ ಸುಮ್ಮನೆ ಬಳಸ್ತಾ ಇದ್ದಾರೆ. ಅದಲ್ಲದೆ ನಮ್ಮ ರೈಲ್ವೆ ಸ್ಟೇಷನ್ 10 years ಹೇಳ್ತಾ ಇದ್ದಾರೆ ನಾವು ಮೇಲ್ದರ್ಜೆಗೆ ಏರಿಸ್ತೇವೆ ಅಂತೇಳಿ. ಇನ್ನು ನಾನು ಮೇಲ್ದರ್ಜೆಗೆ ಹೇಳಿದರೆ ಅಲ್ಲಿ ಒಂದು ದೊಡ್ಡ ಕೆಬಿ ಅವ್ರದ್ದು ಏಣಿ ಇತ್ತು, ಅದರ ಮೇಲೆ ನಾವು ನಿಂತ್ಕೊಳ್ಬೇಕು, ಆಗ ಅದು ಮೇಲ್ದರ್ಜೆಗೆ ಇರ್ತದೆ ಅಂತೇಳಿ ನೋಡ್ಬೇಕು. ಅಂದ್ರೆ ನಾನೊಂದು ಆಸೆ ರೀತಿಯಲ್ಲಿ ಹೇಳುದು, ಇವತ್ತು ಎಲ್ಲಾ ಸಮಸ್ಯೆಗೆ ಮೂಲ ಕಾರಣ ನಮ್ಮ ರಾಜಕೀಯ ಮುಖಂಡರು, ನಮ್ಮ ಜನಪ್ರತಿನಿಧಿಗಳು, ಎಲ್ಲ A to Z ಪಕ್ಷದ ಯಾವ್ದು ಕೂಡ ನಾನು ಹೆಸರು ಹೇಳುದಿಲ್ಲ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ರೆವೆನ್ಯೂ ಎಷ್ಟು ಕಲೆಕ್ಟ್ ಆಗ್ತದೆ ಹೇಳಿದರೆ ಆರ್ಟಿಒದಿಂದ ಒಂದು ಬರೀ ಆರ್ಟಿಒದು ನಾವು ಲೆಕ್ಕ ಇಡಿಯುವ, ಆದರೆ ಆ ಹಣದಲ್ಲಿ ಎಷ್ಟು ಪಾಲು ನಮಗೋಸ್ಕರ ಖರ್ಚು ಮಾಡ್ತಾರೆ. ನಾನು ಕೆಲವು ರಾಜಕೀಯ ಪಕ್ಷಗಳಲ್ಲಿ ನಾನು ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ಈಗ ನನಗೆ ಸೀನಿಯರ್ ಸಿಟಿಜನ್ 60 years ವಯಸ್ಸಾಯ್ತು. ಸುಮಾರು 30-35 years ಮೊದಲು ನಾನೊಂದು ಮನೆಗೆ ಚುನಾವಣೆ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ಹೋಗುವಾಗ ನೆಹರು ಜೊತೆಯಲ್ಲಿ ಒಡನಾಟ ಇತ್ತು ಒಂದು ವ್ಯಕ್ತಿ ಹೇಳಿದ್ದರು. ಅವತ್ತು ನಾವು ಪ್ರತ್ಯೇಕ ರಾಜ್ಯವನ್ನು ಕೇಳಬೇಕು, ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು, ನಾವು ವಂಚಿತರಾಗಿದ್ದೇವೆ, ಆದ ಕಾರಣ ನಮ್ಗೆ ಪ್ರತ್ಯೇಕ ರಾಜ್ಯವೇ ಒಂದು ದಾರಿ. ಯಾಕೆ ಹೇಳಿದರೆ ನಮ್ಮಲ್ಲಿ ವಿಮಾನ ನಿಲ್ದಾಣ ಇದೆ, ನಮ್ಮ ಹತ್ರ ಇದು ಶಿಪ್ ಬರುವ ಪೋರ್ಟ್ ಟ್ರಸ್ಟ್ ಇದೆ, ಎಲ್ಲ ನಮ್ಮ ಹತ್ರ ಇದೆ, ಕಾಫಿ ತೋಟ ಇದೆ, ಹಂಚಿನ ಕಾರ್ಖಾನೆ ಎಲ್ಲ. ಅವತ್ತು ಹೇಳಿದ ಮಾತು ಅದು ಇವತ್ತು ನನಗೆ ಸತ್ಯ ಅಂತ ಹೇಳಿ ಕಾಣ್ತಾರೆ. ಆ ವ್ಯಕ್ತಿ ಪಾಪ ಇವತ್ತು ಅಸುನೀಗಿದ್ದಾರೆ, ಆದರೆ ಅವರ ಮಾತು ಇವತ್ತಿಗೆ ಕೂಡ ನನ್ನ ಕಿವಿ ಹತ್ತಿರ ಅದು ಗುಣಗುಡ್ತಾ ಉಂಟು. ಇವತ್ತು ನಾನು ಮತ್ತೊಂದು ವಿಚಾರ ಹೇಳ್ತೇನೆ, ನಮ್ಗೆ ನಮ್ಮ ಬಸ್ಸು ನಿಲ್ದಾಣ ಇವತ್ತು ಒಂದು ನಮ್ಗೆ ಸರ್ವಿಸ್ ಬಸ್ ಸ್ಥಾನ ಇವರಿಗೆ ನಮ್ಮ ರಾಜಕೀಯ ಮುಖಂಡರಿಗೆ ಕೊಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಅದಲ್ಲದೆ ಇವತ್ತು ನಮ್ಮ ಎಲ್ಲ ಇನ್ಕಮ್ ಅನ್ನು ನಾವು ನೋಡಿದರೆ ಬಾಳೆಹಣ್ಣು ತಿನ್ಲಿಕ್ಕೆ ಯಾರು, ಅದರ ಬಾಳೆಹಣ್ಣಿದು ಸಿಪ್ಪೆ ತಿನ್ಲಿಕ್ಕೆ ನಾವು, ಆದ ಕಾರಣ
ಇವತ್ತು ನಾವು ಇಷ್ಟು ಧಾರ್ಮಿಕ ವಿಚಾರಗಳಲ್ಲೆಲ್ಲ ನಾವು ತಲೆಕೆಡಿಸಿಕೊಳ್ತಾ ಇದ್ದೇವೆ. ಆದರೆ ನಮ್ಮ ಊರಿಗೆ ಏನು ಬೇಕೆಂಬುದು ನಮ್ಮ ಜನರಿಗೆ ಇವತ್ತಿಗೂ ಕೂಡ ಅರ್ಥ ಆಗಿಲ್ಲ. ಇವತ್ತು ಯಾರು ಹೋರಾಟ ಮಾಡ್ತಾರೆ ಮತ್ತೆ ಬೆಂಗಳೂರಿನಲ್ಲಿ ಕನ್ನಡ ಚಳವಳಿ ಅಂತ ಹೇಳಿ ಮಾಡ್ತಾರೆ, ಎಲ್ರು ಅವರು ಜನರಿಗೆ ವರ್ಜಿಸುವ ಚಳವಳಿಗಳು ಯಾಕೆ ಹೇಳಿದರೆ ಇವತ್ತು ನಮ್ಮ ರೈಲ್ವೆ ಸ್ಟೇಷನ್ಗೆ ಹೋಗುವ ಯಾವ ಭಾಷೆ ಮಾತಾಡ್ತಾರೆ ಮಲಯಾಳಂ. ಆದರೆ ನಮ್ಮ ವ್ಯಕ್ತಿಗಳಿಗೆ ಒಂದು ಟಿಕೆಟ್ ತಗೊಳ್ಬೇಕಾದ್ರೆ ಒಂದು ಟಿಕೆಟ್ಗೆ ಒಂದು ಅರ್ಧ ಗಂಟೆ ಅವ್ನು ನಿಲ್ಬೇಕು. ಯಾಕೆ ಹೇಳಿದ್ರೆ ಅವನಿಗೆ ಮಾತಿನ ಅರಿವು ಅಲ್ಲಿಲ್ಲ, ಅಲ್ಲಿ ಮಾತಾಡುವವರು ಮಲಯಾಳಿ ಭಾಷೆಯಲ್ಲಿ ಮಾತಾಡ್ತಾರೆ. ಇದು ನಮ್ಮ ಪರಿಸ್ಥಿತಿ. ಆದ ಕಾರಣ ನಾನು ಎಲ್ಲಾ ಮನೆಯೂರಿನ ನಾಗರಿಕರಿಗೆ ಕರೆ ಕೊಡ್ತೇನೆ, ಇನ್ನು ಪ್ರತಿಭಟನೆಗಳಾಗುವಾಗ ನಮ್ಮ ಜಿಲ್ಲೆಗೆ ಯಾವುದು ಒಳಿತು ಮಾಡಬೇಕು ಆ ಎಲ್ಲ ಪ್ರತಿಭಟನೆಗಳಲ್ಲಿ ಹೆಚ್ಚಿನ ಜನರು ಆಸಕ್ತಿ ವಹಿಸಿ ಇವತ್ತು ನಮ್ಮ ಇವರು ಯೋಗಿ ಶೆಟ್ಟಿ ಅವರಿದ್ದಾರೆ, ದಿನಕರ್ ಶೆಟ್ಟಿ ಅವರಿದ್ದಾರೆ, ಹಾಗೂ ಇತರ ಚಳವಳಿಗಾರರಿದ್ದಾರೆ. ಈ ಚಳವಳಿಗಾರರ ಜೊತೆಯಲ್ಲಿ ಧನ್ಯವಾದ ಮಾನಸಿಕ ಹಂಚಿಕೊಂಡಿದ್ದಕ್ಕಾಗಿ. ಎಸ್ ಒಂದು ಬ್ರೇಕ್ ತಗೊಂಡ ಕಾರ್ಯಕ್ರಮ ಮುಂದುವರಿಸೋಣ. ವೀಕ್ಷಕರೇ, ಕಾರ್ಯಕ್ರಮದ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಮತ್ತೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ದಿನಕರ್ ಶೆಟ್ಟಿ ಮತ್ತು ಯೋಗೇಶ್ ಶೆಟ್ಟಿ ಜಿ ಪೋಯಿದ್ರು. ಏನಂತ ಹೇಳಿದ್ರೆ ಮುಖ್ಯವಾಗಿ ಈ ಒಂದು ಹೋರಾಟಗಳನ್ನ ನೋಡ್ತಾ ಇದ್ರೆ ಯಾರು ಒಂದು ಕಡೆ ರಾಜಕೀಯ ಬೇಡ ಬೇಯಿಸ್ಕೊಳ್ಳಿಕ್ಕೆ ಮಾಡ್ತಾ ಇದ್ದಾರೆ, ಏನೋ ಇದು ಏನೋ ಸಂತ್ರಸ್ತರು ಒಂದು ಕಡೆ, ಒಂದು ಕಡೆ ಇದರಿಂದ ಲಾಭ ಪಡ್ಕೊಳ್ತಾ ಇರೋರು ಒಂದು ಕಡೆ ಅಂತ ಹೇಳಿದ್ರೆ ಎಲ್ಲೋ ಈ ಒಂದು ಹೋರಾಟ ಹೋಗ್ತಾ ಇರೋದು ನೋಡ್ತಾ ಇದ್ರೆ ನಮಗೆ ಬೇರೆ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇಲ್ಲ. ಈಗ ಹಿಂದಿನ ಕಾಲದಲ್ಲಿ ಹೇಳಿದ ಪ್ರಕಾರ ಪ್ರತ್ಯೇಕ ರಾಜ್ಯದ ಒಂದು ಏನು ಆಸೆ ಒಂದು ಈ ನೇತ್ರಾವತಿ ಹಿಂದೆ ಏನಾದರೂ ಇದೆಯಾ, ಅಥವಾ ಆ ಒಂದು ಉದ್ದೇಶ ನಾವು ಇಟ್ಕೊಂಡಿದ್ದೀವಾ ಅನ್ನೋಂಥದ್ದನ್ನ ನಾವು ತುಳ್ಳೆ ಮಾಡ್ಕೋಬೇಕಾಗುತ್ತೆ ಅಥವಾ ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ. ಏನ್ ಹೇಳ್ತೀರಾ ನೋಡಿ, ಆ ಒಂದು ಉದ್ದೇಶ ಇದೆಯಾ? ಯಾವುದು? ಪ್ರತ್ಯೇಕ ರಾಜ್ಯದ ಬಗ್ಗೆ? ಪ್ರತ್ಯೇಕ ರಾಜ್ಯ ನೋಡಿ, ಪ್ರತ್ಯೇಕ ರಾಜ್ಯದ ಬಗ್ಗೆ ಹೋರಾಟದ ಮುಖಾಂತರ ಅದಕ್ಕೆ ಅದಕ್ಕೋಸ್ಕರ ಮಾಡುವಂತ ಉದ್ದೇಶಗಳು ಏನಾದ್ರೂ ಇದೆಯಾ? ನೋಡಿ, ಪ್ರತ್ಯೇಕ ರಾಜ್ಯದ ಬಗ್ಗೆ ಈಗ ಅಂತ ಅಲ್ಲ, ಯಾವಾಗ ಭಾಷಾವಾರು ಪ್ರಾಂತ್ಯ ಆದ ಸಂದರ್ಭದಲ್ಲಿ ಇಲ್ಲಿಯ ನಮ್ಮ ಹೋರಾಟಗಾರರಾಗಿರುವಂತ ತುಂಬಾ ಪನ್ಯಾಡಿಯಾಗಿ ಬೇರೆ ಬೇರೆ ಅವರು ತುಳುವಿಗೋಸ್ಕರ ಸಪರೇಟ್ ಸ್ಟೇಟ್ ಬೇಕು ಅಂತ ಹೇಳ್ಕೊಂಡು ಮಾತುಕತೆ ಆಗಿದೆ. ಆನಂದ್ ಗೋಕಕ್ ಚಳವಳಿ ಸಂದರ್ಭದಲ್ಲಿ ಎಂತ ಮಾಡಿದಂದ್ರೆ ಅಲ್ಲಿ ಅವರ ಕೊಟ್ಟಿಗೆ ನಾವು ಸೇರ್ಕೊಂಡೆವು, ಕರ್ನಾಟಕ ಏಕೀಕರಣವಾಗಿ ನಾವು ಇರುವಂತ. ಆದ್ರೆ ಯಾವಾಗ ಸೇರಿದ ನಂತರ, ನಮ್ಗೆ ಸೇರಿದ ನಂತರ ಈಗ ಜನರಿಗೆ ಪಶ್ಚಾತ್ತಾಪ ಉಂಟು. ಅದಕ್ಕೆ ನಾವು ನೇತ್ರಾವತಿಗೆ ಹೋರಾಟದಲ್ಲಿ ಆಗಲ್ಲ. ಈಗ ಜನರು ಎಂತ ಹೇಳ್ತಾರೆ, ಅದು ನಿಡ್ಡೋಡಿಯಲ್ಲಿ ಲಾಸ್ಟ್ ಟೈಮ್ ಎಕ್ವೈರ್ ಮಾಡಿದ ಸಂದರ್ಭದಲ್ಲಿ ಸಹ ಅಲ್ಲಿ ಪ್ರತಿಭಟನೆ ಮಾಡೋರು ಲಾಸ್ಟ್ ಕೆಲವರು ಮಾತಾಡುವಾಗ ಅದೇ ಮಾತಾಡಿದ್ರು. ಅದು ಪ್ರತಿಯೊಬ್ಬರಿಗೆ ನೋವಾದಾಗ ಎಂತ ಹೇಳ್ತಾರೆ, ಶಾ ನಮ್ದೇ ಇಲ್ಲಿ ಒಂದು ರಾಜ್ಯ ಇರ್ತಿದ್ದೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ, ನಮ್ದೇ ಇಲ್ಲಿ ಆಡಳಿತ ಇರ್ತಿದ್ದೆ, ನಮ್ಮವರೇ ಇದ್ರೆ ಕೇಳ್ಕೊಳ್ತಿದ್ರು, ಈಗ ನಮ್ಮ ಎಂತ ಇದ್ರೆ ಸಹ ದೂರನ್ನು ಕೇಳುವ ಪರಿಸ್ಥಿತಿ ಇಲ್ಲ, ನಮ್ಮನ್ನು ಮಳೆತಾಯಿದವರೇ. ಈ ಒಂದು ನೇತ್ರಾವತಿ ಯೋಜನೆಯ ಹಿಂದೆ ತುಳು ರಾಜ್ಯ ಒಂದು ಸಪರೇಟ್ ಆಗಿ ಕಟ್ಟಬೇಕು ಅನ್ನೋ ಉದ್ದೇಶ ಏನಾದ್ರೂ ಇದೆಯಾ? ಖಂಡಿತವಾಗಿ ನಾವು ಹೋರಾಟಗಾರರಾಗಿ ಅಂತ ಉದ್ದೇಶ ನಮ್ಮಲ್ಲಿಲ್ಲ. ಒಂದು, ಎರಡನೇದು ಈಗ ತುಳುನಾಡು ಅಂತಕ್ಕಂಥದ್ದು ಇತಿಹಾಸ ಇದೆ, ಬಟ್ ನಾವು ಈಗಾಗಲೇ ರಾಜ್ಯದಲ್ಲಿ ಇರದೇ ಇರತಕ್ಕಂತ ಒಂದು ಸಮಸ್ಯೆಯನ್ನು ಉಂಟಾಗ್ಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಇವರು ಮಾಡ್ತಕ್ಕಂತ ಮಲತಾಯಿ ಧೋರಣೆ ಈಗ ಅಂತಲ್ಲ, ಕೋಲಾರ ಆವಾಗದಿಂದ ಹೇಳಿದ್ರೆ ಯಾವಾಗದಿಂದ ಮಾಡಿಕೊಂಡು ಇಂಥ ಒಂದು ಬಂದಾಗ ಮನಸ್ಥಿತಿ ಅಲ್ಲಿಗೆ ಬರ್ತದೆ. ಪ್ರತಿಯೊಬ್ಬರು ಮನಸ್ಥಿತಿ ಬರ್ತದೆ. ಇವತ್ತು ನೋಡಿ, ನಿನ್ನೆ ಕರಾವಳಿ ಜನರ ಕಾವೇರಿಯ ಇನ್ನು ಬಂದು ಕಾಲ್ ಕೊಟ್ರು ಕನ್ನಡ ಒಕ್ಕೂಟ. ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯವರು ಪ್ರತಿಭಟನೆ ಮಾಡಿದ್ರು ಯಾವ ರೀತಿಯಲ್ಲಿ, ನಮ್ಗೆ ಅನ್ಯಾಯ ಆಗಿದೆ, ನಮ್ಮ ಸಮಸ್ಯೆಗೆ ಸ್ಪಂದನೆ ನೀಡಿಲ್ಲ, ಈ ದೃಷ್ಟಿಯಲ್ಲಿ ನಾವು ಬಂದಿಗೆ ಸಪೋರ್ಟ್ ಮಾಡುವುದಿಲ್ಲ ಅಂತ. ಸರ್ಕಾರ ಇದರ ಹಿಂದೆ ಎಷ್ಟು ಇದ್ದಿದೆ ಹೇಳಿದ್ರೆ, ಇವತ್ತು ಜಿಲ್ಲಾಧಿಕಾರಿಯವರು ಮೊನ್ನೆ ದಕ್ಷಿಣ ಕನ್ನಡ ಜಿಲ್ಲೆ ಭಾರತ್ ಬಂದ್ ಇರುವಾಗ ಅನೇಕ ಸಂಘಟನೆಗಳು ಬಂದಿಗೆ ಇದು ಕೊಟ್ಟರು. ಆವಾಗ ಈ ಡಿಸಿ ಅವರು ಏನ್ ಮಾಡಿದ್ರೆ ಅಂತ ಹೇಳಿದ್ರೆ, ಶಾಲಾ ಕಾಲೇಜಿಗೆ ಬೇಕಂತಲೇ ರಜನೆ ಕೊಡ್ಲಿಲ್ಲ, ಎಷ್ಟು ಮಕ್ಕಳು ತೊಂದರೆಗೀಡಾದ್ರು. ಅದೇ ಮೊನ್ನೆ ಯಾರು ಮಾತಾಡ್ಲಿಲ್ಲ, ಇವರಷ್ಟಕ್ಕೆ ಶಾಲಾ ಕಾಲೇಜಿಗೆ ರಜೆ ಕೊಟ್ಟು ಬಿಟ್ರು. ಏನ್ ಉದ್ದೇಶ ಇವತ್ತು ದಕ್ಷಿಣ ಕನ್ನಡ? ಇವತ್ತು ಇಂಟೆಲಿಜೆನ್ಸ್ ರಿಪೋರ್ಟ್ ಖಂಡಿತವಾಗ್ಲೂ ಹೋಗ್ತದೆ, ಬಟ್ ಇವತ್ತು ರಾಜ್ಯ ಮಟ್ಟದ ಚಾನೆಲ್ಗಳಲ್ಲಾಗ್ಲಿ ರಾಜ್ಯ ಮಟ್ಟದ ಪೇಪರ್ ಎಲ್ಲೂ ಕೂಡ ಕರ್ನಾಟಕ ಬಂದ್ ಎಸ್ಎಸ್ಪಿ ಒಂದು ಹಿಟ್ ಲಿಸ್ಟ್ ತೋರಿಸ್ಬೋದಿತ್ತಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದಾಗ್ಲಿಲ್ಲ. ಯಾವ ವಿಚಾರಕ್ಕೋಸ್ಕರ? ಆ ನೇತ್ರಾವತಿ ಇವರ ಕೂಗಿದೆ, ಅದಕ್ಕೆ ಸ್ಪಂದನೆ ನೀಡಲಿಲ್ಲ. ಆ ದೃಷ್ಟಿಯಲ್ಲಿ ಅವರು ಇವತ್ತು ಅವರ ಮನಸ್ಥಿತಿಯನ್ನು ಹೊರಗೆ ಹಾಕಿದ್ದಾರೆ ಅಂತ ಎಲ್ಲೂ ತೋರಿಸಲಿಲ್ಲ. ಇವತ್ತೇನಾಗಿದೆ ಹೇಳಿದ್ರೆ, ಕಂಪ್ಲೀಟ್ ಆಗಿ ಒಂದು ಈ ಒಂದು ಬುದ್ಧಿವಂತರು ಬುದ್ಧಿವಂತರು ಅಂತ ಹೇಳಿ
ಪ್ರತಿಯೊಬ್ಬರು ಇವತ್ತು ತುಳುನಾಡನ್ನ ಟಾರ್ಗೆಟ್ ಮಾಡ್ತಕ್ಕಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈಗ ನೀವು ಆಗಾಗಲೇ ಕೇಳಿದ್ರೆ, ನೀವು ವಕೀಲರಾಗಿ ವೈಯಕ್ತಿಕವಾಗಿ ಇಲ್ಲಿಂದ ಪ್ರಜೆಯಾಗಿ ನಿಮ್ಗೆ ಏನು ಮಾಡಬಹುದು ಅಂತ ನೋಡಿ, ನಾನು ಹೇಳ್ತಕ್ಕಂಥದ್ದು ನೇತ್ರಾವತಿಗೋಸ್ಕರ, ಈ ಯೋಜನೆಗೋಸ್ಕರ, ಜನರಿಗೆ ಇದರ ಬಗ್ಗೆ ತಿಳಿಸಿಗೋಸ್ಕರ ಹೋರಾಟ ಮಾಡ್ತಕ್ಕಂಥ ದಿವಸಕ್ಕೆ 4 ಗಂಟೆ ಇದನ್ನು ಮಾಡ್ಲಿಕ್ಕೋಸ್ಕರ ನಾವು ಮೀಸಲಾಗಿಡ್ತೇವೆ ಹೋರಾಟಗಾರರಾಗಿ. ಇವತ್ತು ಪ್ರತಿಯೊಂದು ನಾವು ಜನಗಳಲ್ಲಿ ದಕ್ಷಿಣ ಕನ್ನಡ ಹೇಳೋದು, ದಿವಸಕ್ಕೆ 5 ಮಿನಿಟ್ ನಮ್ಮ ಎತ್ತಿನೊಳಗೆ ಕೊಟ್ರೆ ಖಂಡಿತವಾಗ್ಲೂ. ಮತ್ತೊಂದು ಪ್ರಶ್ನೆ ಕೂಡ ಮೂಡ್ತದೆ ಏನಂತ ಹೇಳಿದ್ರೆ, ಈ ಎಲ್ಲ ಹೋರಾಟಗಳು ಈ ಹಿಂದೆ ನಾವು ನೋಡ್ತಾ ಬಂದ್ರೆ ನಾನು ಆಗ್ಲೇ ಹೇಳಿದಾಗೆ ಅಂತ ಒಂದು ಫಲಕಾರಿ ಆಗಿರ್ಲಿಲ್ಲ. ಸೊ ಈ ಮಧ್ಯೆ ಈ ಒಂದು ಎತ್ತಿನಹೊಳೆ ಹೋರಾಟದ ನೀವು ಹೇಗೆ ಹೇಳ್ತೀರಿ ಫಲಕಾರಿ ಆಗ್ಲಿಲ್ಲ? ನಮ್ದು ಫಲಕಾರಿ ಆಗಿದೆ, ಆಗಿದೆ ಅಂತಾನೆ ನಾವು ಹೇಳುದು. ಯಾಕಂದ್ರೆ ನಾವು 10 ಜನ ಸೇರ್ಕೊಂಡು 4 ವರ್ಷದ ಹಿಂದೆ ನಾವು ಡಿಸಿ ಆಫೀಸಲ್ಲಿ ಅದೇ ಹೋರಾಟ ನಡ್ಕೊಂಡು ಬರ್ತಾ ಇದೆ. ಆವಾಗ ಈ ಒಂದು ಹಂತದಲ್ಲಿ ನೋಡಿ, ನಿಲ್ಲಿಸುವಂತ ಪ್ರಯತ್ನಗಳು ಯಾವ್ದು ನಡೆದಿದೆ ನೋಡಿ. ಆಗ 8 ಜನ 10 ಜನ ನಾವು ಆ ಟೈಮಲ್ಲಿ ಹೋರಾಟ ಮಾಡ್ತಿದ್ದಲ್ಲಿ, ಇವತ್ತು ಜಿಲ್ಲಾ ಬಂದ್ ಆಗ್ತಾ ಇದೆ. ನಮ್ಮ ಒಂದು ಇಲ್ಲಿ ನಮ್ಮ ರಕ್ಷಣಾ ಸಮಿತಿಯವರು ಒಂದು ಕರೆ ಕೊಟ್ರೆ ನಾಳೆ ಪ್ರತಿಯೊಬ್ಬರು ಕೂಡ ಮನೆಯಿಂದ ಹೊರಟಿರುವುದಿಲ್ಲ. ಸ್ವಇಚ್ಛೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ತಾರೆ. ಅದೇ ರೀತಿಯಲ್ಲಿ 1000 ಜನ ಈಗ ಬೀದಿ ಬರ್ತಾರೆ ಹೋರಾಟ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಅದು ಯಾಕೆಂದ್ರೆ ನಮ್ಮ ಜನರಿಗೆ ಮುಟ್ಟುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಯಾಕೆಂದ್ರೆ ಬೇರೆ ಮತ್ತೆ ಇದಕ್ಕೆ ಫರಕ್ ಅಂದ್ರೆ ನೋಡಿ, ಕಾರವೇರಿ ಹೋರಾಟದಲ್ಲಿ 1000 ವರ್ಷಗಳಿಂದ ಅವರಿಗೆ ಇದೇ ಹೋರಾಟ. ಯಾಕಂದ್ರೆ ಒಂದೊಂದು ಪಾರ್ಟಿ ಅವರಿಗೆ ಅವರ ಮಿನಿ ಯಾವ್ದಾದ್ರು ಸ್ಕ್ಯಾಂಡಲ್ ಮಿನಿ ಅದು ಮುಚ್ಚಿಸಬೇಕಾದ್ರೆ ಆ ಸಿಎಂ ಏನಾದ್ರು ಎಂತಾದ್ರು ಒಂದು ವಿಷಯ ತೆಗಿತಾರೆ, ಆಗ ಡೈವರ್ಟ್ ಆಗ್ತದೆ. ನಾಳೆ ಜಯಲಲಿತಾಗೆ ಅಲ್ಲಿ ಎಂತಾದ್ರು ಒಂದು ಅವರ ಸ್ಕ್ಯಾಂಡಲ್ ಒಂದು ಆಗ್ತದೆ ಅಂತ ಹೇಳಿದಾಗ ಕಾವೇರಿ ವಿಷಯ ತೆಗಿತಾರೆ. ಆ ರೀತಿಯಲ್ಲೇ ಅವರು ಮಾಡ್ತಾ ಬಂದುಂಟಲ್ಲ, ಆ ರೀತಿಯಲ್ಲಿ ಇದಾಗಿ. ಆದ್ರೆ ನಮ್ದು ತುಳುನಾಡಿನ ಜನರುಂಟಲ್ಲ, ಈ ಸಲ ನೇತ್ರಾವತಿ ವಿಷಯದಲ್ಲಿ ಅಂತಲ್ಲ, ಬೇರೆ ಬೇರೆ ಹೋರಾಟದಲ್ಲಿ ಸಂದರ್ಭ ಕೂಡ ಹೋರಾಟ ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ ಎಸ್ ಎಸ್ ಸಿಕ್ಕಿದೆ, ನಾವು ಎಸ್ ಎಸ್ ಸಿಗ್ಲಿಲ್ಲ ಅಂತ ಹೇಳಿ ನಾವು ಬಂದಾಗಿದ್ದು ಎಸ್ ಎಸ್. ಒಂದ್ ಕಡೆ ನೀವು ನಾಯಕರುಗಳು ಪ್ರಚಾರಕ್ಕೋಸ್ಕರ ಈ ಒಂದು ನೇತ್ರಾವತಿ ಹೋರಾಟನ ಕೈಗೆ ತಗೊಳ್ತಾ ಇದ್ದೀರಾ ಅಂತ ಹೇಳಿ ಅನಿಸ್ಬೋದಲ್ವಾ? ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ನೋಡಿ, ಪ್ರಚಾರಕ್ಕೆ ತಗೊಳ್ಬೇಕಾದ್ರೆ ನಮ್ಮ ಹತ್ರ ಬೇಕಾದ ಶಿಷ್ಯ ಉಂಟು, ನಾವು ತಗೊಳ್ಬಹುದು. ಇದು ನೀರಿನ ವಿಷಯ. ಈ ಸಂದರ್ಭದಲ್ಲಿ ನಾವು ಮಾತನಾಡಿದ್ರೆ ನಮ್ಮ ಮುಂದಿನ ಪೀಳಿಗೆ ಶಾಪಗಾರರ ನಾವು ಆಗ್ತೇವೆ. ನಾವು ಈಗ ಇವತ್ತು ಈಗ ಒಬ್ಬರು ಕಾಲರ್ ಹೇಳಿದ್ರು ನೋಡಿ, ನಮಗೆ 35 ವರ್ಷದ ಮೊದಲು ಈಗ ಹೇಳಿದ್ರು ಅಂತ. ಯಾಕೆಂದ್ರೆ ಇವತ್ತು ನಮ್ಮ ಜನರು ಶಾಪ ಕೊಡ್ತಾ ಇದ್ದಾರೆ. ನಮ್ಮ ಹಿರಿಯರ ಮಿನಿ ಆ ಸಂದರ್ಭದಲ್ಲಿ ತುಳು ರಾಜ್ಯ ಆಗ್ತಿದ್ರೆ ಇವತ್ತು ಇಂಥ ಕಷ್ಟ ಬರ್ತಿರ್ಲಿಲ್ಲ. ನಮ್ಗೆ ಒಳ್ಳೆ ಒಳ್ಳೆ ಯೋಜನೆ ಬರ್ತಿತ್ತು, 1000 ಕೋಟಿ. ಇವತ್ತು ನೋಡಿ, ಶಿವಮೊಗ್ಗ ಮತ್ತೆ ನಮ್ಮ ಮಂಗಳೂರಿಗೆ ಸೇರಿ ನೋಡಿದ್ರೆ 25 ವರ್ಷದ ಮೊದಲಿನ ಮಂಗಳೂರು, 25 ವರ್ಷದ ಹಿಂದಿನ ಶಿವಮೊಗ್ಗ ನೋಡಿ, ಅದು 25 ವರ್ಷದ ಹಿಂದಿನ ಬಳ್ಳಾರಿ ನೋಡಿ, 25 ವರ್ಷದ ಹಿಂದಿನ ಮಂಗಳೂರು ನೋಡಿ. ಟ್ಯಾಲಿ ಮಾಡಿದ್ರೆ 1000 ಕೋಟಿ ರೂಪಾಯಿ ಅನುದಾನಗಳು ಅಲ್ಲಿ ಹೋಗ್ತುಂಟು ನೋಡಿ. ಹೈದರಾಬಾದ್ ಕರ್ನಾಟಕ ಹೋರಾಟ ಆಯ್ತು, ಆನಂತರ 1000 ಕೋಟಿ ಅನುದಾನ ಅಲ್ಲಿ ಹೋಗ್ತಾ ಉಂಟು. ಯಾಕೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾ ಇಲ್ಲ ಹೇಳಿ? ಯಾಕೆಂದ್ರೆ ನಮ್ಮ ಹೋರಾಟದಿಂದಾಗಿ. ಅದಕ್ಕೆ ನಮ್ಮ ಹೋರಾಟ ಯಾವಾಗ ನಾವು ಜಾಗೃತರಾಗ್ತೇವೆ, ನಾವು ಪ್ರಾದೇಶಿಕವಾಗಿ ನೆಲೆಯಾಗಿ ನಾವು ಹೋರಾಟ ಮಾಡಿದ್ರೆ ಬೆಲೆ ಬರ್ತೇವೆ. ಇಲ್ಲಿ ಸಮಸ್ಯೆ ಅಂದ್ರೆ ನಾವು ಧಾರ್ಮಿಕವಾಗಿ ಹೋರಾಟ ಮಾಡ್ತೇವೆ, ಆದ್ರೆ ಪ್ರಾದೇಶಿಕ ಚಿಂತನೆ ಇರಲಿಲ್ಲ. ಇಲ್ಲಿ ಇತ್ತೀಚೆಗೆ ಪ್ರಾದೇಶಿಕ ಚಿಂತನೆ ಬಂದಿದೆ, ನಮ್ಮ ನಾಡು, ನಮ್ಮ ನಮ್ಮ ಊರಿಗೋಸ್ಕರ, ನಮ್ಮ ನೆಲ, ನಮ್ಮ ಜಲ ಅಂತ ಈಗ ಇವತ್ತು ಬಂದಿದೆ. ಈ ಒಂದು ಪ್ರಚಾರದ ಹಿಂದೆ ಏನು ಆಗ್ಲೇ ಕೇಳಿದ್ರು, ಏನು ತುಳು ರಾಜ್ಯ ಕಟ್ಟುವಂತ ಕನ್ಸಿದ್ಯಾ ಅನ್ನೋದು ಒಂದು, ಮತ್ತೆ ಪ್ರಚಾರಕ್ಕೋಸ್ಕರ ಈ ಒಂದು ನೇತ್ರಾವತಿ ಒಳಗಿನ ಹೋರಾಟ. ಪ್ರಚಾರದ ವಿಚಾರ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬರುದಿಲ್ಲ. ಇವತ್ತು ನ್ಯಾಯಾಂಗ ಇಲಾಖೆಯಲ್ಲಿ ಯಾರೇ ಕೂಡ ಪ್ರಚಾರಕ್ಕೋಸ್ಕರ ಕೇಸ್ ದಾಖಲು ಮಾಡುವಂತದಿಲ್ಲ. ಜನರ ಇವತ್ತು ಬಂದ್ ಕಾಲ್ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ, ಹಿಂಸಾತ್ಮಕ ಬಂದ್ ಆಗಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಎತ್ತಿನೊಳಗೋಸ್ಕರ ಕೊಟ್ಟಿದ್ದಾರೆ, ಸ್ವಯಂ ಪ್ರೇರಿತವಾಗಿ ಬಂದ್ ಆಗಿದೆ. ಇವತ್ತು ಜನರ ನಾಡೆ ಮಿಡಿತವನ್ನ ನೋಡ್ತಕ್ಕಂಥದ್ದು ಸರ್ಕಾರ ಮಾಡಬೇಕು. ಇವತ್ತು ನಾವು ಕೇಳ್ತಕ್ಕಂಥದ್ದು ಅದು. ಇವತ್ತು ಮಂಡ್ಯ ಜಿಲ್ಲೆಯನ್ನೇ ತಕೊಳ್ಳಿ, ಮಂಡ್ಯ ಜಿಲ್ಲೆಯ ಪರಿಸ್ಥಿತಿ ಹೇಗಾಗಿದೆ, ದಕ್ಷಿಣ ಕನ್ನಡ ಜಿಲ್ಲೆ ನಾವು ಕೇಳ್ತಕ್ಕಂಥದ್ದು ಅದೇ, ಅವ್ರು ಕೇಳ್ತಕ್ಕಂಥದ್ದು ಅದೇ. ನಮ್ದು ಸ್ವಯಂ ಹಿಂಸಾ ರೂಪದಲ್ಲಿಲ್ಲ, ಅವ್ರ ನಮ್ದು ಅಹಿಂಸಾ ರೂಪದಲ್ಲಿದೆ, ಅವ್ರದ್ದು ಹಿಂಸಾ ರೂಪದಲ್ಲಿದೆ. ಇವತ್ತು ಸಾರ್ವಜನಿಕ ಆಸ್ತಿ ಪಾತಿಯನ್ನ ನಾವೇ ಇದು ಮಾಡಿ ನಾವು ಹೋರಾಟವನ್ನ ಜಾಸ್ತಿ ಮಾಡಬೇಕು, ಅದು ಮಾಡ್ಬೇಕು ಹೇಳಿದ್ರೆ ಇದು ಹೋರಾಟದ ರೂಪುರೇಷೆ ಅಂತೂ ಖಂಡಿತ ಅಲ್ಲ. ಯಾವ ರೀತಿ ಮೆಟ್ಲನ್ನ ಏರ್ಬೇಕು ಅದೇ ರೀತಿ ನಾವು ಇಟ್ಕೊಂಡು ಬಂದಿದ್ದೇವೆ. ಪ್ರತಿಯೊಂದು ಸ್ಟೆಪ್ ಅಲ್ಲಿ ನಾವು ಪ್ರಚಾರಕ್ಕೋಸ್ಕರ ಮಾಡುವುದಂತಾದ್ರೆ ಇವತ್ತು MLC ಆಗ್ಬೋದಿತ್ತು ನಮ್ಮ ಅಧ್ಯಕ್ಷರಿಗೆ, ಇವತ್ತು ಒಂದು ಪಾರ್ಟಿ ಅಧ್ಯಕ್ಷರಾಗಿರ್ಬೋದಿತ್ತು. ಇವತ್ತು ಜಲನಲಕ್ಕೋಸ್ಕರ ಇಡೀ ತನ್ನ ಸ್ವಂತ ಜಾಗವನ್ನ ಮಾರಿ ಇವತ್ತು ಜನರ ಪರವಾಗಿ ಕೇಸ್ ದಾಖಲಿಸಿದ ಒಬ್ಬ ಅಧ್ಯಕ್ಷರು ಇವತ್ತು ಸಮಿತಿಯಲ್ಲಿ ಇರ್ತಕ್ಕಂಥ. ಓಕೆ, ಈಗ ಏನಂತ ಹೇಳಿದ್ರೆ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದೀವಿ. ಈ ಒಂದು ಪ್ರಯತ್ನಗಳ ನಿಟ್ಟಲ್ಲಿ ನಾವು ನೇತ್ರಾವತಿ ಉಳಿಸ್ತೇವೆ ಅನ್ನೋ ಅಂತ ನಿರೀಕ್ಷೆಗಳು ಇದೆಯಾ? ಇದೆ.
ನಿರೀಕ್ಷೆ ಇದ್ರಿಂದಾಗಿ ನಾವು ಇವತ್ತು ಹೋರಾಟ ಮಾಡ್ತಿದ್ದೇವೆ. ನಾವು ನಮ್ಗೆ ಯಾಕೆಂದ್ರೆ ನಾವು ನಿರೀಕ್ಷೆ ಇದ್ರಿಂದಾಗಿ ಹೋರಾಟ ಮಾಡ್ತೇವೆ. ನಾವು ಯಾರನ್ನು ಕಾಯುವುದಿಲ್ಲ. ನಮ್ಮ ಹೋರಾಟಗಾರರು ಪ್ರತಿಯೊಬ್ಬರು ಕೂಡ ನಿಸ್ವಾರ್ಥದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ. ಯಾಕೆಂದ್ರೆ ಎದುರಿನ ಪಾರ್ಟಿ ಹೇಳಿದಾಗೆ 75% ಅಧಿಕಾರ ಇರುವವರು, ಇದರಿಂದ ಲಾಭ ಪಡೆಯುವವರು, ದೊಡ್ಡ ದೊಡ್ಡ ಗುತ್ತಿಗೆದಾರರು ಆ ಸೈಡ್ ಇದ್ದಾರೆ. ಆದ್ರೆ ನಾವು ಇಲ್ಲಿ ಹೋರಾಟ ಮಾಡುವವರು, ನಾವು ನ್ಯಾಯಕ್ಕೋಸ್ಕರ ನಮ್ಮ ನಮ್ಮಂಗ ಯಾಕೆಂದ್ರೆ ನಮ್ಮ ನೇತ್ರಾವತಿಯನ್ನು ನಾವು ಉಳಿಸ್ತೇವೆ. ಕೊನೆಯದಾಗಿ ಮುಂದಿನ ಪ್ರಯತ್ನಗಳೇನು ನೇರವಾಗಿ ನೇತ್ರಾವತಿ ಉಳಿಸುವಲ್ಲಿ ಮುಂದಿನ ಪ್ರಯತ್ನಗಳು? ಕಾನೂನಿನ ಹೋರಾಟ ಆಗ್ತಾ ಇದೆ. ಕಾನೂನಿನಲ್ಲಿ ಜಯ ಸಿಗ್ತದಂತಕ್ಕಂಥದ್ದು ಆಶಾಭಾವನೆ. ಜಿಲ್ಲೆಯ ಪರವಾಗಿ ನಾವು ಹೋರಾಟಗಾರರು ನಮ್ಗಿದೆ. ಓಕೆ, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿದ್ದೀರಿ? ನಮಸ್ತೆ, ನಾನು ತಿರುಗಿ ರಮೇಶ್ ಅತ್ತಾರ ಮಾತಾಡ್ತಾ ಇದ್ದೇನೆ. ಮಾತಾಡಿ, ಹೇಳಿ. ಈಗ ನೀವೊಂದು ಪ್ರಶ್ನೆ ಕೇಳಿದ್ರಿ ಇವತ್ತು ಯೋಗೀಶ್ ಶೆಟ್ಟರ್ ಹತ್ರ, ಇದರ ಹಿಂದೆ ತುಳುನಾಡು ರಾಜ್ಯದ ಏನಾದರೂ ಉದ್ದೇಶ ಅಥವಾ ಕನಸುಗಳಿದೆಯಾ ಅಂತ? ಹೌದು, ಇಲ್ಲ, ಇದೇನು ಗೊತ್ತಾ, ನಾವು ತುಳುನಾಡು ಕೇಳೋದಿಲ್ಲ. ನಮ್ಮ ಸರ್ಕಾರದ ಇದು ವಾಟ್ ಈಸ್ ದೇರ್ ಆಕ್ಟ್, ಐ ಮೀನ್ ಇಟ್ ಈಸ್ ಇನ್ಸ್ಪೈರಿಂಗ್ ಟು ಮೇಕ್ ಎ ಡಿಫರೆಂಟ್ ಸ್ಟೇಟ್. ಯಾಕಂದ್ರೆ ಅವರ ನಮ್ಮ ಮಲತಾಯಿ ಧೋರಣೆಯಿಂದಾಗಿ ನಮ್ಮನ್ನು ಕೇಳುವಂತ ಒಂದು ಪರಿಸ್ಥಿತಿಗೆ ಅವರು ನಮ್ಮನ್ನು ದೂಡ್ತಾ ಇದ್ದಾರೆ. ಈಗ ಈಗಲೇ ನಿಮ್ಗೆ ನ್ಯೂಸ್ ನಲ್ಲಿ ಇರಬಾರದು, ಒಂದು 2 ಗಂಟೆ ಮೊದಲು ಕೊಟ್ಟಾಯಂಯಿಂದ ಒಬ್ಬ ನನ್ನ ರೆವಿನ್ಯೂ ಇನ್ಸ್ಪೆಕ್ಟರ್ ಅನ್ನು ಕಾಸರಗೋಡಿಗೆ ಟ್ರಾನ್ಸ್ಫರ್ ಮಾಡಿದಕ್ಕೆ ಸುಸೈಡ್ ಮಾಡಿದ್ರು. ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಮಂಗಳೂರು ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಆಗ್ಲಿ, ಕೇರಳದಲ್ಲಿ ಕಾಸರಗೋಡು ಡಿಸ್ಟ್ರಿಕ್ಟ್ ಆಗ್ಲಿ, ಇವರು ಈ ಎರಡು ಸ್ಟೇಟ್, ಈ ಮೂರು ಎರಡು ಡಿಸ್ಟ್ರಿಕ್ಟ್ ಅನ್ನು ಅವರ ಸ್ಟೇಟ್ ನ ಪಾರ್ಟ್ ಅಂತ ತೆಗೊಳ್ಳುವುದಿಲ್ಲ. ಅವ್ರ ರೆವಿನ್ಯೂ ಇನ್ಸ್ಪೆಕ್ಟರ್ ಯಾಕೆ ಇದು ಸುಸೈಡ್ ಮಾಡಿದ್ರೆ, ಅವ್ರಿಗೆ ಕಿಳಿದ ಅವರ ತಲೆಯಲ್ಲಿ ಕಾಸರಗೋಡು ಅಂದ್ರೆ ಒಂದು ಬೇರೆ ಸ್ಟೇಟ್ ತರ. ಹಾಗಾದ್ರೆ ನಿಮ್ ಪ್ರಕಾರ ಬೇರೆಯವರು ನಮ್ಗೆ ಪ್ರೇರಣೆ ಕೊಡ್ತಾ ಇದಾರೆ ತುಳುರಾಜ ನಿರ್ಮಾಣ ಮಾಡ್ಲಿಕ್ಕೆ ಹೊರತು ನಾವಾಗಿ ಮುಂದುವರೆದಿಲ್ಲ? ನಾವಾಗಿ ನಮ್ಮ ಇದು ಇಚ್ಛೆ ಅಲ್ಲ. ಯಾಕಂದ್ರೆ ನೋಡಿ, ಈಗ ನಾವು ಕೇಳಿದ್ರು ಅದು ತಪ್ಪಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಭಾಷಾವಾರು ಪ್ರಾಂತ್ಯ ಆದ್ರೆ ಲಿಂಗ್ವಿಸ್ಟಿಕ್ ಇದರಲ್ಲಿ ನೆಲೆಯಲ್ಲಿ ನಾವು ಸ್ಟೇಟ್ ಕೇಳುವ ತಪ್ಪಾಗೋದಿಲ್ಲ. ಆದ್ರೆ ನಾವು ಇಷ್ಟವರೆಗೆ ಕೇಳಿಲ್ಲ. ಅವರು ಕೇಳುವಂತೆ ಮಾಡಿದ್ರೆ ನಾವು ಕೇಳಲೇಬೇಕು. ನಾವು ಮತ್ತೆ ನಾವು ಎಲ್ಲಿ ಹೋಗೋದು? ಓಕೆ ಓಕೆ, ಧನ್ಯವಾದ ನೀವು ಮತ್ತೆ ಮಾತಾಡಿದಕ್ಕಾಗಿ. ಎಸ್, ಕೊನೆಯದಾಗಿ ನಾನು ಕೇಳಬೇಕಾದ ಹೇಳ್ತಿದ್ದೆ ಏನಂತ ಹೇಳಿದ್ರೆ, ಮುಂದಿನ ಪ್ರಯತ್ನಗಳು, ಇವಾಗ ನೀವು ಈ ತರ ಏನು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸುವಂತ ಕಾರ್ಯಕ್ರಮಗಳನ್ನ ಮಾಡ್ತಿದ್ದೀರಾ, ಮುಂದಿನ ಹೆಜ್ಜೆ ಪ್ರಯತ್ನ ಅಥವಾ ಏನು? ನಾಡ್ದೀಗ 14 ತಾರೀಕಿಗೆ ನಾವೊಂದು ಪ್ರೋಗ್ರಾಮ್ ಇದು ಮಾಡಿದ್ದೇವೆ. ಪ್ರತಿ ಧಾರ್ಮಿಕ ಕೇಂದ್ರಗಳಿಗೆ ಹೋಗಿ ಇದು ಮಾಡುದು. ಅದೇ ಸೇಮ್ ಟೈಮ್ ನಾವು ಅದು ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ, ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ತೀರ್ಪು ಬರಬೇಕನ್ನುವಂತ ನಿಟ್ಟಿನಲ್ಲಿ ಮಾಡ್ತಾ ಇದ್ದೇವೆ. ಒಂದು ಆಂದೋಲನ ಮಾಡ್ಬೇಕನ್ನುವ ದೃಷ್ಟಿಯಲ್ಲಿ, ಇದು ಕೇವಲ ಹೋರಾಟಗಾರರಾಗಿ ನಾವು ಮಾಡುವಂಥದ್ದಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕ ಎಂತಾದ ಎಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ ಮಾಡ್ಬೇಕನ್ನುವಂತ ಕರೆ ಇವತ್ತು ನಾವು ಪ್ರೆಸ್ ಮೀಟ್ ಅಲ್ಲಿ ಕೊಟ್ಟಿದ್ದೇವೆ. ನಾವು ಕೇಳ್ತಕ್ಕಂಥದ್ದು ಇವತ್ತು ರಾಜ್ಯ ಮಟ್ಟದ ನಾಯಕರು, ರಾಷ್ಟ್ರ ಮಟ್ಟದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಯಾರೆಲ್ಲ ಇದರಲ್ಲಿ ಇದು, ಮತ್ತು ಕೆಲವೊಂದು ದೊಡ್ಡ ವ್ಯಕ್ತಿಗಳು ಮುಖ್ಯಮಂತ್ರಿ ಒಟ್ಟಿಗೆ ಮಧ್ಯಸ್ಥಿಕೆ ವಹಿಸಿ ಮೀಟಿಂಗ್ ಕರೆಯುವಂಥದ್ದು ಕೂಡ ಒಪ್ಪಿಕೊಂಡಿದ್ದಾರೆ. ಕೆಲವರು ಕರ ಸೇವೆ ಮಾಡಿ ನಾವು ಅದನ್ನು ಹೊರತಾಗ್ತೇವೆ ಅಂತಲೂ ಕೂಡ ಒಪ್ಪಿಕೊಂಡಿದ್ದಾರೆ. ನಾವು ಹೇಳ್ತಕ್ಕಂಥದ್ದು, ಯಾವ ಮಾತು ಈ ಹೋರಾಟದಲ್ಲಿ ಇವತ್ತು ಜನಗಳು ಹೇಳ್ತಕ್ಕಂಥದ್ದು ಎಲ್ಲೋ ಪ್ರಚಾರಕ್ಕೋಸ್ಕರ ಮಾಡ್ತಾರ, ರಾಜಕೀಯ ಲಾಭಕ್ಕೋಸ್ಕರ ಖಂಡಿತವಾಗ್ಲೂ ಕೆಲವರು ಮಾಡ್ತಾರೆ. ನಾವು ಹೇಳ್ತೇವೆ ಇವತ್ತು ಇದರಿಂದ ಹೋರಾಟಗಾರರಿಗೆ ಯಾವುದೇ ರೀತಿಯಲ್ಲಿ ಇದಾಗಿರುವಂತದ್ದಲ್ಲ, ಇವತ್ತು ಜನಗಳ ಆಲೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಜನಗಳು ತಿಳ್ಕೊಳ್ಬೇಕು ಇವರನ್ನ ಎಲ್ಲಿಡ್ಬೇಕು. ಇವತ್ತು ನಾವು ಸಾಮಾನ್ಯ ಜನರು ಮಾತ್ರ ಒಂದು ಕಡೆ ಇರ್ತಕ್ಕಂಥದ್ದು, ಇವರು ನಮ್ಮನ್ನು ಬೇಕಾದ ಹಾಗೆ ಆಡಿಸ್ತಾ ಇದ್ದಾರೆ ಹೊರತು, ಚಲನೆಲ್ಲ ನೀತಿಯಲ್ಲಿ ಯಾರು ರಾಜಕೀಯ ಮಾಡ್ತಾರೆ ಇವರು ಭವಿಷ್ಯದಲ್ಲಿ ಎಂದಿಗೂ ಮುಂದೆ ಅವರು ಆದ್ರ ಇದನ್ನು ಖಂಡಿತವಾಗ್ಲೂ ತಕೊಳ್ಬೇಕು. ನಾವ್ ಹೇಳ್ತಕ್ಕದ್ದು ಜಿಲ್ಲೆ ಪರವಾಗಿ ನ್ಯಾಯಾಲಯದ ನಿಮ್ಮ ಪರವಾಗಿ ನಾವು ನ್ಯಾಯಾಲಯದ ಕಟ್ಟುಕಟೆಯಲ್ಲಿ ಇದ್ದೇವೆ. ತೀರ್ಪು ನಮ್ಮ ಪರವಾಗಿ ಬಂದ್ರೆ ನಮ್ಮ ಸ್ವಂತ, ಇಲ್ಲ ಅಂತಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ತಾವು ಎಚ್ಚೆತ್ತುಕೊಳ್ಳಿ ಅಂತ ಈ ಮೂಲಕ ಹೇಳಿ. ಓಕೆ, ಧನ್ಯವಾದ. ಇಲ್ಲಿವರೆಗೆ ಬಂದು ಎತ್ತಿನಹೊಳೆ ವಿಚಾರವಾಗಿ ಸಾಕಷ್ಟು ನಿಮ್ಮ ವಿಚಾರಧಾರೆಯನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ದಿನಕರ್ ಶೆಟ್ಟಿ ಅವರಿಗೆ ಧನ್ಯವಾದ, ಅದೇ ರೀತಿ ಯೋಗೀಶ್ ಶೆಟ್ಟಿ ಅವರಿಗೆ ಕೂಡ ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ ಆ ಎತ್ತಿನ ಹೊಳೆ ಉಳಿಸುವಂಥ ಪ್ರಯತ್ನಗಳು ಸಾಕಷ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕರಾವಳಿ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದಕ್ಕೆ ಖಂಡಿತವಾಗಿ ಬೆಂಬಲ ಕೂಡ ಬೇಕು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನುಷ್ಯನಿಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ನಮಸ್ಕಾರ.